Passengers boarding flight IC532 to Bombay are requested to go through the security check immediately. Passengers boarding flight IC532 to Bombay are requested to go through the security check immediately. Thank you. Paging Dr. Jairam. Paging Dr. Jairam. Dr. Jairam, you are requested to proceed to the enquiry counter immediately. ಹಲೋ ರೇಖಾ, ಹಾ ನಾನೇ. ಈಗ ತಾನು ಬಂದೆ, ಒಂದೂವರೆ ಗಂಟೆ ಲೇಟ್ ಆಯ್ತು. ಬೇಗ ಬಂದ್ಬಿಡಿ, ಊಟಕ್ಕೆ ರೆಡಿ ಮಾಡಿರ್ತೀನಿ. ಓಕೆ, ರೈಟ್ ಅಮ್ಮ, ಬಾಯ್. ಟೆಕ್ನಿಕಲ್ ರೀಸನ್ಸ್. ರಿಪೀಟ್, IC576 ಟು ಡೆಲ್ಲಿ ವಿಲ್ ಬಿ ಡಿಲೇಡ್ ಬೈ 40 minutes ಡ್ಯೂ ಟು ಟೆಕ್ನಿಕಲ್ ರೀಸನ್ಸ್. ಪ್ಯಾಸೆಂಜರ್ಸ್ ಆರ್ ರಿಕ್ವೆಸ್ಟೆಡ್ ಟು ಬೇರ್ ವಿತ್ ಅಸ್ ಅಂಡ್ ಕೈಂಡ್ಲಿ ಕೋಆಪರೇಟ್. ಥ್ಯಾಂಕ್ ಯು. ಟ್ಯಾಕ್ಸಿ. ಜೆಪಿ ನಗರ್ ನಡಿ. ಹಲೋ, ಸದಾಶಿವ ನಗರ್ ಪೊಲೀಸ್ ಸ್ಟೇಷನ್. ಸರ್, ನಾನು ಬಿ ಸಿ ಸಂಜಯ್ ಗಂಧ ಹಾಸ್ಪಿಟಲಿಂದ ಮಾತಾಡ್ತಿದ್ದೇನೆ ಸರ್. ಇಲ್ಲೊಬ್ಬರು ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ, ಮೈ ಮೇಲೆ ತುಂಬಾ ಗಾಯಗಳಾಗಿವೆ ಸರ್, ಹೆಡ್ ಇಂಜುರಿನೂ ಆಗಿದೆ. ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅರ್ಜೆಂಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳಿದ್ರು ಸರ್. ಏನಾಯ್ತು ಅಂತೆ ಅವ್ರಿಗೆ? ಏನಾಯ್ತು ಗೊತ್ತಿಲ್ಲ ಸರ್, ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡ್ಬೇಕಂತೆ. ಸರಿ, ಬರ್ತೇನೆ. ಅಲ್ಲಿ ಸರ್. ಹಲೋ ಡಾಕ್ಟರ್, ಮೇ ಐ ಟಾಕ್ ಟು ದ ಪೇಷಂಟ್? ಶ್ಯೂರ್. ಥ್ಯಾಂಕ್ ಯು. ಏನು ನಿನ್ನ ಹೆಸರು? ಸರ್, ನನ್ನ ಹೆಸರು ಜೋಸೆಫ್ ಅಂತ. ಸರ್, ನಾನು ಟ್ಯಾಕ್ಸಿ ಡ್ರೈವರ್. ಸಾಯಂಕಾಲ ಏರ್ಪೋರ್ಟ್ನಿಂದ ಬಾಂಬೆ ಫ್ಲೈಟ್ ಪ್ಯಾಸೆಂಜರ್ನ ಪಿಕಪ್ ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಕೂಗೋದಕ್ಕೆ ಪ್ರಯತ್ನ ಪಟ್ಟೆ, ಸಾಧ್ಯ ಆಗ್ಲಿಲ್ಲ. ಯಾರವ್ರು? ಗೊತ್ತಿಲ್ಲ, ಈ ಮೊದಲು ನಾನವ್ರನ್ನ ನೋಡಿರ್ಲಿಲ್ಲ. ಅವರು ನಿನ್ ಮುಂದ್ ಬಂದ್ರೆ ಗುರ್ತು ಹಿಡಿತೀಯ? ಅವ್ರ ಕಾರ್ ನಂಬರ್ ಏನಾದ್ರೂ ನೋಡಿದ್ಯಾ? ಅವ್ರು ಓಡಿ ಹೋಗುವಾಗ ಕಾರ್ ನಂಬರ್ ನೋಡ್ಬೇಕು ಅಂತ ಪ್ರಯತ್ನ ಮಾಡಿದೆ, ಆದ್ರೆ ಕಾರ್ನರ್ ಅಲ್ಲಿ ಮರೆ ಆದ್ರು. ನಿನ್ ಕಾರ್ ಅಲ್ಲಿ ಬಂದ ಪ್ಯಾಸೆಂಜರ್ ಯಾರು? ಗೊತ್ತಿಲ್ಲ ಸರ್. ನಿನ್ ಕಾರ್ ಅಲ್ಲಿ ಹೊರಗಡೆ ಇದೆ, ಯಾರು ಅದ್ರಲ್ಲಿ ನನ್ನ ಎತ್ತಾಕೊಂಡು ಬಂದ್ರು ಸರ್? ಸರಿ, ನೀನ್ ರೆಸ್ಟ್ ತಗೋ. ಒಂದು ಫೋನ್ ಮಾಡ್ತೇನೆ. ಮಾಡಿ ಸರ್. ಥ್ಯಾಂಕ್ ಯು. ಹಲೋ, ನಾನು ಇನ್ಸ್ಪೆಕ್ಟರ್ ಅರ್ಜುನ್ ಮಾತಾಡ್ತಾ ಇರೋದು. ಹಲೋ ಇನ್ಸ್ಪೆಕ್ಟರ್, ನಾನು
ಹಲೋ 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 ಮಿಸಸ್ ರಾಮಕೃಷ್ಣ ಕೃಷ್ಣ ರಾಮಕೃಷ್ಣ ಲುಕ್ ದಟ್ ಸೈಡ್ ಇಟ್ಸ್ ಮೀ ಡೋಂಟ್ ನೋ ಈಗಲೇ ಹೇಳಿದ್ದೆ ಕಮ ಆನ್ ಹೇಳ್ತಿದ್ದಾನೆ ರಿಲೀಸ್ ಹಿಮ್ ಯೆಸ್ ಕರೆನ್ಸಿ ಚೆಸ್ನ ಕೇವಲ ಸೀನಿಯರ್ ಮ್ಯಾನೇಜರ್ ಮತ್ತು ಅಕೌಂಟ್ಸ್ ಆಫೀಸರ್ ಇಬ್ರು ಜೊತೆಲಿದ್ದಾಗ ಮಾತ್ರ ತೆಗಿಬಹುದು. ಅವ್ರ ಹತ್ರ ಎಲೆಕ್ಟ್ರೋಕೋಡೆಡ್ ಕಾರ್ಡ್ಸ್ ಇವೆ. ಆ ಕಾರ್ಡ್ಸ್ನ ಅವರಿಬ್ರು ಜೊತೆಯಾಗಿ ಕರೆನ್ಸಿ ಚೆಸ್ನ ಫ್ರಂಟ್ ಡೋರ್ನ ಸ್ಲಿಟ್ ಹಾಕಬೇಕು. ಆಮೇಲೆ ಆ ಚೆಸ್ ಮೇಲಿರೋ ಕಂಪ್ಯೂಟರ್ಗೆ ಡಿಕೋಡಿಂಗ್ ನಂಬರ್ನ ಫೀಡ್ ಮಾಡಬೇಕು. ಆ ನಂಬರ್ಸ್ ಯಾವುವು? ಸೀನಿಯರ್ ಮ್ಯಾನೇಜರ್ ನಂಬರು 72095, ಅಕೌಂಟ್ಸ್ ಆಫೀಸರ್ ನಂಬರು 50972. ನಂಬರ್ ಫೀಡ್ ಮಾಡಿದಾಗ ಫ್ರಂಟ್ ಡೋರ್ ಓಪನ್ ಆಗುತ್ತೆ. ಆಮೇಲೆ ಮ್ಯಾನೇಜರು ಬಲ್ಬಾಕಿರೋ ಫೋಟೋ ಗ್ಲಾಸ್ ಮೇಲೆ ತಮ್ಮ ಬಲ್ಗೈ ಇಡಬೇಕು. ಪಕ್ಕದ ಗ್ರೀನ್ ಬಟನ್ ಒತ್ತಾಗ ಅವ್ರ ಕೈ ಮೇಲೆ ಒಂದು ಲೈಟ್ ಪಾಸ್ ಆಗೋಗುತ್ತೆ. ಆ ಡಿಕೋಡಿಂಗ್ ಸಿಸ್ಟಮ್ ಮ್ಯಾನೇಜರ್ ಆಪ್ಷನ್ಗೆ ಬಿಟ್ಟಿದ್ದು. ಅವ್ರದೇ ಆದ ಒಂದು ಸೀಕ್ರೆಟ್ ನಂಬರ್ಗೆ ಅದು ಫೀಡ್ ಆಗಿರುತ್ತೆ. ಆ ನಂಬರ್ ಫೀಡ್ ಮಾಡಿದಾಗ ಎರಡನೇ ಡೋರ್ ಓಪನ್ ಆಗುತ್ತೆ. ಒಳಗಡೆ ಟ್ರೆಜರಿನಲ್ಲಿ ಕರೆನ್ಸಿ ಇಟ್ಟಿರ್ತಾರೆ. ಬ್ಯಾಂಕ್ ಹಾಲ್ನಲ್ಲಿ
ಎಮರ್ಜೆನ್ಸಿ ಸಿಗ್ನಲ್ಸ್ ಅಥವಾ ಸೀಕ್ರೆಟ್ ಸೈರೆನ್ಸ್ ಎಲ್ಲೆಲ್ಲಿವೆ ಮತ್ತೆ ಯಾರ್ಯಾರ ಹತ್ರ ಇವೆ? ಶೋಮಿ, ಹಾಲ್ನಲ್ಲಿ ಮೂರ್ ಕಡೆ ಇದೆ. ಒಂದು ಸೀನಿಯರ್ ಮ್ಯಾನೇಜರ್ ಟೇಬಲ್ ಕೆಳಗೆ, ಇನ್ನೊಂದು ಕ್ಯಾಶಿಯರ್ ಕಾಲ್ ಕೆಳಗೆ, ಮತ್ತೊಂದು ಕರೆಂಟ್ಸ್ ಅಕೌಂಟ್ಸ್ ಆಫೀಸರ್ ಡೆಸ್ಕ್ ಕೆಳಗಡೆ. ಈ ಸಿಗ್ನಲ್ಗಳ ಜಂಕ್ಷನ್ ಬಾಕ್ಸ್ ಅಲ್ಲಿದೆ. ಅಕೌಂಟ್ಸ್ ಆಫೀಸರ್ ಕೂತ್ಕೊಳ್ಳೋ ಬಲ್ಗಡೆ ಗೋಡೆ ಮೇಲೆ ಒಂದು ಸ್ವಿಚ್ ಬೋರ್ಡ್ ಇದೆ, ಅದ್ರ ಕೆಳಗೆ ಜಂಕ್ಷನ್ ಬಾಕ್ಸ್ ಇದೆ. ಈ ಜಂಕ್ಷನ್ ಬಾಕ್ಸ್ಗೆ ಸಪರೇಟ್ ಬ್ಯಾಟರಿ ಕನೆಕ್ಷನ್ ಕೊಟ್ಟಿದ್ಯಾ? ದುರ್ಗಾ, ಎಲ್ಲ ಡೀಟೇಲ್ಸ್ನು ಸ್ಕೆಚ್ ಸಮೇತ ಬರ್ಸ್ಕೋ. ಡೋಂಟ್ ಮೇಕ್ ಎನಿ ಮಿಸ್ಟೇಕ್ಸ್. ಮಿಸ್ಟರ್ ರಾಮಕೃಷ್ಣ, ನಿನ್ನ ಸೂಟ್ ಕೇಸ್ನಲ್ಲಿ ನಿನ್ನ ಹೆಸರಿರೋ ಲೆಟರ್ ಪ್ಯಾಡ್ ಇರಬೇಕಲ್ಲ. ಅದ್ರ ಮೇಲೆ ಮ್ಯಾನೇಜರ್ಗೆ ಅಡ್ರೆಸ್ ಮಾಡಿ ನನ್ನ ಅಸಿಸ್ಟೆಂಟ್ನ ಕಳಿಸ್ಕೊಡ್ತಾ ಇದ್ದೀನಿ. ಸಿಗ್ನಲ್ ಜಂಕ್ಷನ್ ಬಾಕ್ಸ್ ರಿಪೇರಿ ಇದೆ ಅಂತ ಬರ್ಕೊಡು. ರಾಜೇಂದ್ರ, ಆ ಲೆಟ್ರ್ ಬರ್ಸ್ಕೋ. ಮೇಕ್ ಇಟ್ ಫಾಸ್ಟ್. 10 ನಿಮಿಷದಲ್ಲಿ ಎಲ್ಲರೂ ರೆಡಿಯಾಗಿ ಪಕ್ಕದ ಹಾಲಿಗೆ ಬನ್ನಿ. ದಿಸ್ ಇಸ್ ಮಣಿಪಾಲ್ ಸೆಂಟರ್. ನಮಗೆ ಕೆಲಸ ಇರೋದೇ ಇಲ್ಲಿ. ಈ ಬಿಲ್ಡಿಂಗ್ನ ನಾರ್ತ್ ಬ್ಲಾಕಿನ 9th floor ನಲ್ಲಿರೋದೇ ಹುಡು ಬ್ಯಾಂಕ್. ಕಾರ್ ಪಾರ್ಕಿಂಗ್ ಏರಿಯಾನಿಂದ ಎಸ್ಕಲೇಟರ್ ಮೂಲಕ ಮೇಲೆ ಬಂದು ಎಡಕ್ಕೆ ತಿರುಗಿದ್ರೆ ನಾರ್ತ್ ಬ್ಲಾಕಿನ ಲೆಫ್ಟ್ ಹಾಲ್ ಸಿಗುತ್ತೆ. ನಾರ್ತ್ ಬ್ಲಾಕ್ ಬೇಸ್ಮೆಂಟಲ್ಲಿ ಪವರ್ ಪ್ಲಾಂಟ್ ಇದೆ. ಇಡೀ ಬಿಲ್ಡಿಂಗ್ಗೆ ಪವರ್ ಸಪ್ಲೈ ಆಗೋದು ಇಲ್ಲಿಂದ. ನಾಳೆ ಬೆಳಗ್ಗೆ ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಬ್ಯಾಂಕ್ ಸರಿಯಾಗಿ 10:30 ಗಂಟೆಗೆ ಓಪನ್ ಆಗುತ್ತೆ. ಆಗ ಮುನ್ನ ವ್ಯಾನ್ ತಗೊಂಬಂದು ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಬೇಕು. ರಘುವೀರ್ ಮತ್ತು ಬಲದೇವ್ ವ್ಯಾನ್ನಿಂದ ಸ್ಟೇಷನರಿ ಬಾಕ್ಸ್ನ ಇಳಿಸಿ ಎಸ್ಕಲೇಟರ್ ಮೂಲಕ ಲಿಫ್ಟ್ ಕ್ಯಾಬಿನ್ಗೆ ಹೋಗಿ ಅಲ್ಲಿಂದ ಬ್ಯಾಂಕ್ ಒಳಗಡೆ ಹೋಗಬೇಕು. ರಘುವೀರ್ ಮತ್ತು ಬಲದೇವ್ ಮೇಲ್ ಬರ್ತಾ ಇರೋದನ್ನ ನೋಡಿ ರಾಜೇಂದ್ರ ದುರ್ಗಾ ಕಸ್ಟಮರ್ಸ್ ತರ ಬ್ಯಾಂಕ್ ಒಳಗಡೆ ಹೋಗಬೇಕು. ರಾಜ ಮತ್ತು ಗೋವಿಂದ 7th floor ನ ಸ್ಟೇರ್ ಕೇಸ್ ಹತ್ರ ಇರಬೇಕು. ರಣಜೀತ್ ಮತ್ತು ಸಂಜೀವ್ 9th floor ನ ಪ್ಯಾಸೇಜ್ನಲ್ಲಿರಬೇಕು. ನಂತರ ನಾನು ಮ್ಯಾನೇಜರ್ ಚೇಂಬರ್ಗೆ ಹೋಗ್ತೀನಿ. ನಾನು ಮ್ಯಾನೇಜರ್ನ ಗನ್ ಪಾಯಿಂಟ್ನಲ್ಲಿ ಹಿಡಿದಿಟ್ಟಿರೋದನ್ನ ನೋಡಿ ದುರ್ಗಾ ಮತ್ತು ರಾಜೇಂದ್ರ ಸ್ಟಾಫ್ ಹಾಗೂ ಕಸ್ಟಮರ್ಸ್ಗೆ ಹೋಲ್ಡಪ್ ಅನೌನ್ಸ್ ಮಾಡಬೇಕು. ಕ್ಯಾಶ್ ಕಲೆಕ್ಟ್ ಮಾಡಿದ 3 ನಿಮಿಷದೊಳಗಡೆ ಎಲ್ಲರೂ ವ್ಯಾನ್ ಹತ್ರ ಬಂದು ಎಸ್ಕೇಪ್ ಆಗಬೇಕು. ನನ್ನ ಮಗ 100,000 ರೂಪಾಯಿ ಕಿತ್ಕೋತಾನೆ ಲಿಫ್ಟಿಗೆ. ಎಲ್ಲದಕ್ಕೆ ಹೋಗ್ಬೇಕು? ಇಷ್ಟೆಲ್ಲ ಜಯ ಮಾಡಿಲ್ಲ ಅಲ್ಲಿ. ಬಾರೆ ಬಾರೆ ಬೇಗ ಬಾರೆ. ಲಿಫ್ಟ್ ಕೆಟ್ಟ ಕೂತಿದ್ದ ನೀವು ಹತ್ತು ನಿಂತಿದ್ದೀರಲ್ರಿ. 3, 5 ಪೋಣಾಲು ಪೋಗಟ್ಟು ಪೋಣ. ನನಗೇನಾಗ್ಬೇಕು?
ಹಂಗೆ ಬರೋದ್ರೊಳಗೆ ಆ ಯಾವ ನನ್ನ ಮಕ್ಕಳು ಅಟ್ಟಿ ನಿಂತ್ಕೊಂಡ್ಬಿಟ್ರು, ಏಳರಲ್ಲಿ ಸಿಕ್ಕಾಕೊಂಡವರು, ಒಂಬತ್ತರಲ್ಲಿ ಸಿಕ್ಕಾಕೊಂಡವರು, ದೇವರಿಗೆ ಗೊತ್ತು. ಈ ಅಟ್ಟಿ ಇಳಿಯೋದು ಮಾತ್ರ ಈ ನನ್ನ ಮಗನ ಜನ್ಮಕ್ಕೆ ತಪ್ಪಲ್ಲ. ಇದೇನು ಬರೋ ಸುಣ್ಣ ಹಾಕಿದಾನೋ ಇಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿನ ತುರ್ಕಿದಾನೋ? ಏನ್ ಮಾಡೋದು? ಏನೇ ಇದು? ವ್ಯಾನ್ ತೆಗೆಯ ಇಲ್ಲಿಂದ, ಆ ಕಡೆ ಪಾರ್ಕ್ ಮಾಡ್ಕೋ. ಇದು ಕಾರ್ ಪಾರ್ಕಿಂಗ್ ಏರಿಯಾ. ಆಯ್ತು ಸರ್. ಏ ಒಂದ್ ನಿಮಿಷ. ಆಗಲ್ಲ, ಸ್ಟೇಷನ್ ಇದೆ. ಆಹಾ, ಬೇಗ ಹೋಗ್ಬೇಕು, ನಮ್ಮ ಆಫೀಸರ್ ನೋಡಿದ್ರೆ ಬೈತಾರೆ. ನಿನ್ ಮದ್ವೆ ಅಂತ ಕೇಳ್ದೆ? ಹೌದ್ ಸರ್, ಅದಕ್ಕೆ ಬಂದೆ. ಯಾವತ್ತು? ನಾಡಿದ್ದೆ ಮದ್ವೆ. ಏನ್ ಮಾಡ್ತಿದ್ದಾರೆ ನಿನ್ ಹುಡ್ಬಿ? ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಸರ್. ತಪ್ಪದೆ ಬರ್ಬೇಕು ಸರ್. ಖಂಡಿತ ಬರ್ತೀನಿ. ಎಕ್ಸ್ಚೇಂಜ್ ಮಾಡೋದಕ್ಕೆ 2 ಡೇಸ್ ಆಗುತ್ತೆ ಸರ್. ಬರ್ತೀನಿ ಸರ್. ನೋಡಿ ಮುಸ್ಲಿಮ್ ಅಭಿ ಸುಮ್ಮನಿರೋ. ಇಲ್ಲಿಡಿ, ಏನಿದೆ ಇದರಲ್ಲಿ? ಇದ್ರಲ್ಲಿ ಬಾಂಬು, AK-47, ಗ್ರನೇಡ್ಸ್ ಎಲ್ಲ ಇದೆ. ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ಸ್ವಲ್ಪ ತೋರಿಸಿ. ಸ್ವಲ್ಪ ದಾರಿ ಬಿಡಿ. ಹಾ, ತಗೊಂಡೋಗಿ. ಹ್ಞೂ.
ಓಕೆ ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಪೈ ಅಂಕಲ್. ಗುಡ್ ಮಾರ್ನಿಂಗ್. ನನ್ನ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್. ನಿಂದ ಯಾವತ್ತಮ್ಮ? ನಾಡಿದ್ದೆ ಚಂದ್ರಸಾಗರ್ ಕಲ್ಯಾಣ ಮಂಟಪದಲ್ಲಿ. ಹನಿಮೂನೆಲ್ಲಮ್ಮ. ಅಂಕಲ್ ಅದನ್ನ ವೆರಿಫೈ ಮಾಡಿ ನಿಮಗೆ ತಿಳಿಸ್ತೀವಿ. ಓಕೆ ಆಗ್ಬೋದಲ್ಲ? ಓಕೆ ಓಕೆ. ಥ್ಯಾಂಕ್ ಯು ಸರ್. ಪ್ಲೀಸ್. ಐ ಆಮ್ ದೇವ್ ರಾಜ್. ಮೀಟ್ ಯು. ಪ್ಲೀಸ್ ಬಿ ಸೀಟ್. ಥ್ಯಾಂಕ್ ಯು. ನನ್ನಿಂದ ಏನಾಗಬೇಕಾಗಿತ್ತು? ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ? ತಾವೀ ಬಸ್ ಸ್ಟ್ಯಾಂಡ್ ಮ್ಯಾನೇಜರ್ ನೋಡಿ. ನಿಮ್ ರೆಕಾರ್ಡ್ಸ್ ಕೊಡಿ. ನಿಮ್ ರೆಕಾರ್ಡ್ಸು. ಕಾಲ್ ಕೆಳಗಡೆ ಇರೋ ಎಮರ್ಜೆನ್ಸಿ ಸಿಗ್ನಲ್ಲಿನ ಲೈನು ಕಟ್ ಆಗಿದೆ. ಯು ಫೂಲ್, ಸಿಗ್ನಲ್ ಲೈನ್ಸ್ ಕಟ್ ಆಗಿವೆ. ಕರೆನ್ಸಿ ಚೆಸ್ಟ್ನ ಕೋಡ್ ಹೆಡ್ ಕಾರ್ಡ್ ತಗೊಳ್ಳಿ. ನೌ ಯು ಗೆಟ್ ಅಪ್. ಯು ಕಮ್ ಫಾಸ್ಟ್. ಮೂವ್. ಹ್ಯಾಂಡ್ಸ್ ಅಪ್. ಕರೆನ್ಸಿ ಚೆಸ್ಟ್ನ ಕೋಡೆಡ್ ಕಾರ್ಡ್ ತಗೊಳ್ಳಿ. Everybody listen to me carefully. ನಮ್ ಕೆಲ್ಸ ಆಗೋವರೆಗೂ ಯಾರಾದ್ರೂ ಏನಾದ್ರೂ ಆಟ ಆಡಕ್ ನೋಡಿದ್ರೆ ಅವ್ರ ಸಾವಿಗೆ ಅವರೇ ಕಾರಣರಾಗ್ತಾರೆ. ದುರ್ಗಾ, ನೀನ್ ಹೋಗಿ ಅಸಿಸ್ಟೆಂಟ್ ಮ್ಯಾನೇಜರ್ನ ಕರ್ಕೊಂಬಾ. ರಾಜೇಂದ್ರ, ನೀವೆಲ್ಲರೂ ಸೇರಿ ಇವ್ರನ್ನೆಲ್ಲ ಹಾಲೊಳಗೆ ಕೂಡ. Come on.
ನಿಮ್ಮ ಕಾರ್ಡ್ಗಳನ್ನು ಹಾಕಿ ಡಿಕೋಡ್ ಮಾಡಿ. ಯು ನೆಕ್ಸ್ಟ್. ಯಾಕೆ ಫಿಂಗರ್ ಪ್ರಿಂಟ್ಸ್ ಫೀಡ್ ಮಾಡೋದಿಲ್ವಾ? ಸಾಧ್ಯ ಇಲ್ಲ, ಅದನ್ನ ತೆಗಿಬೇಕಾದ್ರೆ ಡಿಜಿಎಂಎ ಬರಬೇಕು. ನೀನ್ ಡೋರ್ ತೆಗಿದ್ರೆ ನಿನ್ ಪ್ರಾಣ ತೆಗಿಬೇಕಾಗ್ತದೆ. ನಾನು ಹೇಳು ಸತ್ಯ, ಆ ಸಿಸ್ಟಮೇ ಆಗಿದೆ. ಡಿಜಿಎಂ ಹತ್ರ ಕೋಡೆಡ್ ಕಾರ್ಡ್ ಇದೆ, ಅವ್ರು ಮಾತ್ರ ಹೊರಗಡೆಯಿಂದ ಡಿ ಕೋಡ್ ಮಾಡಬಹುದು. ಅವ್ರು ಹೇಳ್ತಾರೆ ನಿಜ ಸರ್,
Shut your mouth! Stop! Stop! Stop it! Stop this bloody sound! ನೀನು ಡಿಜೆ ಮುಖ ಫೋನ್ ಮಾಡಿ ಪೊಲೀಸ್ನವ್ರು ಬರೋದಕ್ಕಿಂತ ಮುಂಚೆ ಅವನು ಬಂದು ಡೋರ್ ಓಪನ್ ಮಾಡ್ಬೇಕು. ಕಮ್ ಆನ್, ಡು ಇಟ್ ಫಾಸ್ಟ್. ಡಿಜೆ ಇರೋದು ರಾಜಾಜಿ ನಗರದಲ್ಲಿ. ಅವ್ರು ಬರೋದಕ್ಕೆ ಕೊನೆ ಪಕ್ಷ ಅರ್ಧ ಗಂಟೆಯಾದರೂ ಬೇಕು. Stop this bloody sound! Rajendra, go and shoot that currency chest. ಸರ್, ಮಣಿಪಾಲ್ ಸೆಂಟ್ರಲ್ಲಿರೋ ಹುಡೋ ಬ್ಯಾಂಕ್ ದರೋಡೆ ಆಗಿದೆ. ಬ್ಯಾಂಕ್ನಲ್ಲಿ ಸೀಕ್ರೆಟ್ ಡೋರ್ ಇದ್ದುದರಿಂದ ದರೋಡೆಕೋರು ಬ್ಯಾಂಕ್ ಒಳಗೆ ಸಿಕ್ಕಾಕೊಂಡಿದ್ದಾರೆ. ಅವ್ರ ಜೊತೆ ಬ್ಯಾಂಕ್ ಸ್ಟಾಫ್ ಮತ್ತು ಕಸ್ಟಮರ್ಸು ಸಿಕ್ಕಿಬಿದ್ದಿದ್ದಾರೆ. ಆ ಕಿಡ್ನಾಪ್ ಆಗಿದ್ದ ರಾಮಕೃಷ್ಣ ಇದೇ ಬ್ಯಾಂಕಿನ ಎಲೆಕ್ಟ್ರಾನಿಕ್ ಡಿವೈಸ್ ಪ್ಲಾನ್ ಮಾಡಿದ್ರಲ್ವಾ? ಹೌದು ಸರ್. ಇಟ್ಸ್ ಗೋಯಿಂಗ್ ಟು ಬಿ ಎ ಟಫ್ ಜಾಬ್. ಅಲರ್ಟ್ ದ ಹೋಲ್ ಡಿಪಾರ್ಟ್ಮೆಂಟ್. ರಾಮಕೃಷ್ಣನ ಕಾಂಟ್ಯಾಕ್ಟ್ ಮಾಡು, ಅವನೇ ಚಕ್ರವ್ಯೂಹ ತಯಾರಿಸಿದ್ದು. ಅಲ್ಲಿಂದಲೇ ಹೇಗೆ ಆಪರೇಟ್ ಮಾಡೋದು ಅಂತ ತಿಳಿಸ್ಲಿ, ನಾ ಟ್ರೈ ಮಾಡ್ತೀನಿ. ಪ್ರಭು, ನಾನು ದೇವ್ ಮಾತಾಡ್ತಾ ಇರೋದು. ರಾಮಕೃಷ್ಣನ ಕೊಡು. You have cheated me. Ha. Okay. Main door hag open madu anta ig helu. Come on, you bastard. Tell me fast. Prabhu, hit him. ಈಗ ಮುಗಿಸಿದ್ರೆ ಪ್ರಯೋಜನ ಇಲ್ಲ. ಆಗಲೇ ಪೊಲೀಸ್ನವ್ರು ಬಂದಾಯ್ತು. ವಿ ಆರ್ ಟ್ರ್ಯಾಪ್ಡ್. ಕೀಪ್ ಹಿಮ್ ಅಲೈವ್. ಆಮೇಲೆ ಹೆಲ್ಪ್ ಆಗ್ಬೋದು. ಮೂರು ಜನರನ್ನ ಗ್ರೌಂಡ್ ಫ್ಲೋರ್ ಲಿಫ್ಟ್ ಹತ್ರ ಕಳಿಸು. ಪೊಲೀಸ್ನವ್ರು ಮೇಲ್ ಬರ್ತಿರೋ ಹಾಗೆ ಸ್ಟೇರ್ ಕೇಸ್ ಮತ್ತು ಲಿಫ್ಟ್ನ ಬ್ಲಾಕ್ ಮಾಡಿಸು. ಕೆಳಗಡೆ ಫ್ಲೋರ್ ಸುತ್ತ ಕಂಟ್ರೋಲ್ ಇಟ್ಕೊಳ್ಳಿ. ಆರು ಜನರನ್ನ ಮೇಲೆ ಟೆರಸ್ ಕಳಿಸಿ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಬಿ ಕೇರ್ಫುಲ್. ನಾವ್ ದ ಗೇಮ್ ಸ್ಟಾರ್ಟ್ಸ್. ಇನ್ಸ್ಪೆಕ್ಟರ್, ಇವ್ರನ್ನ ಕರ್ಕೊಂಡು ಮೇಲೆ ಹೋಗಿ ಹೋಗಿ. Oh.
ಇನ್ಸ್ಪೆಕ್ಟರ್, ವಾಟ್ಸ್ ದ ಲೇಟೆಸ್ಟ್? ಸರ್, ನಮ್ಮ ಜನ ಮೇಲೆ ಬ್ಯಾಂಕ್ ಹೋಗೋ ಪ್ರಯತ್ನ ಮಾಡಿದ್ರು. ದರೋಡೆಕೋರರು ಸ್ಟೇರ್ಕೇಸಿಂದ ಗುಂಡರ್ತರು. ಒಬ್ಬ SI 3 ಜನ PC ಸತ್ತಿದ್ದಾರೆ, ಕೆಲವರಿಗೆ ಗಾಯಗಳಾಗಿವೆ. ದರೋಡೆಕೋರರು ಸ್ಟೇರ್ಕೇಸ್ನ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಹೂ ಟೋಲ್ಡ್ ಯು ಟು ಎಂಟರ್ ದ ಬಿಲ್ಡಿಂಗ್? ಐ ಆಮ್ ಸಾರಿ ಸರ್. ವಾಟ್ ಯು ಮೀನ್ ಸಾರಿ? ಐ ಟ್ರೈ ಟು ಡೂ ಮೈ ಡ್ಯೂಟಿ ಬಟ್. ಎಸ್, ಬಟ್ ವಿದೌಟ್ ಬ್ರೈನ್ಸ್. ನೌ ಲಿಸನ್ ಟು ಬಿ ಕೇರ್ಫುಲಿ. ನನ್ನ ಆರ್ಡರ್ಸ್ ಇಲ್ಲದೆ ಯಾರು ಬಿಲ್ಡಿಂಗ್ ಒಳಗಡೆ ಹೋಗ್ತಕ್ಕದ್ದಲ್ಲ. ಎಸ್ ಸರ್. ಲೆಟ್ ಮೀ ಸ್ಟಡಿ ದ ಸಿಚುವೇಶನ್. ಆ ಕ್ರಿಮಿನಲ್ಸ್ ಎಷ್ಟು ಜನ ಇದ್ದಾರೆ ಏನಾದರೂ ಐಡಿಯಾ ಇದೆಯಾ? ಗೊತ್ತಿಲ್ಲ ಸರ್. ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ ಅನ್ನೇ ಬ್ಲಾಕ್ ಮಾಡಿದ್ದಾರೆ ಸರ್. ಯಾವ್ಯಾವ ಫ್ಲೋರ್ನಲ್ಲಿ ಇದ್ದಾರೆ ಐಡಿಯಾ ಇಲ್ಲ ಸರ್. ಕೀಪ್ ಎ ಕ್ಲೋಸ್ ವಾಚ್ ಆನ್ ದ 9th ಫ್ಲೋರ್. ಕಿಡ್ನಾಪ್ ಆಗಿದ್ದ ಎಲೆಕ್ಟ್ರಾನಿಕ್ ಎಂಜಿನಿಯರ್ ಮತ್ತು ಅವನ ಹೆಂಡತಿನ ಲೊಕೇಟ್ ಮಾಡಿ. ಎಸ್ ಸರ್. ಮೇಕ್ ಇಟ್ ಫಾಸ್ಟ್. ಇಲ್ಲೆಲ್ಲಾದರೂ ಫೋನ್ ಇದೆಯಾ? ಹಿಂದ್ಗಡೆ ಹೋಟ್ಲಲ್ಲಿದೆ ಸರ್. ಕಮ. ಏಯ್ ಏಯ್ ಏಯ್, ಹೋಗೋ ಹಿಂದೆ. ಹ್ಮ್, ಮಿಸ್ಟರ್. ಪಾಪ, ಎಲ್ರಿಗೂ ಕೈ ನೋಯ್ತಾ ಇವೆ. ಕೈಯಾದರೂ ಇಳಿಸ್ಲೆ ಪ್ಲೀಸ್. ಹ್ಮ್, ಕೈಗಳನ್ನ ಇಳಿಸಿ. ಯಾರು ಒಬ್ರಿಗೊಬ್ರು ಮಾತಾಡ್ತಕ್ಕದಲ್ಲ, ಅವ್ರವ್ರ ಜಾಗ ಬಿಟ್ಟು ಕದಲ್ಬಾರ್ದು. ಹಲೋ ಸರ್, ಐ ಆಮ್ ವಿಶ್ವನಾಥ್, ಜನರಲ್ ಮ್ಯಾನೇಜರ್ ಆಫ್ ದಿಸ್ ಹೋಟೆಲ್. ಮೇ ಐ ಹೆಲ್ಪ್ ಯು ಸರ್? ಐ ವಾಂಟ್ ಟು ಯೂಸ್ ಯುವರ್ ಟೆಲಿಫೋನ್ ಅಂಡ್ ದಿಸ್ ಪ್ಲೇಸ್ ಫಾರ್ ಎ ಫ್ಯೂ ಅವರ್ಸ್ ಟು ಡೂ ಅವರ್ ವರ್ಕ್. ಬೈ ಆಲ್ ಮೀನ್ಸ್ ಸರ್. ಕಾರ್ಡನ್ ದಿಸ್ ಆಫ್. ಎಸ್ ಸರ್. ಪ್ಲೀಸ್ ಕಮ್ ಸರ್. ಕನೆಕ್ಟ್ ಮೀ ಟು ದ ಬ್ಯಾಂಕ್. ಎಸ್ ಸರ್. ಹಲೋ. ಹಲೋ, ಐ ಆಮ್ ದ ಪೊಲೀಸ್ ಕಮಿಷನರ್ ಸ್ಪೀಕಿಂಗ್. ಹಾ, ಹೇಳಿ. ಲಿಸನ್ ಟು ಮಿ ಕೇರ್ಫುಲಿ. ನೀನು ಯಾರೇ ಆಗಿದ್ರೂ ನಿನ್ನ ಜನರ ಜೊತೆ ಸರೆಂಡರ್ ಆಗು. ಈ ಬಿಲ್ಡಿಂಗ್ ಸುತ್ತಲೂ ಪೊಲೀಸ್ ಫೋರ್ಸ್ ಇದೆ, ನೀನೆಲ್ಲೂ ಪಾರಾಗಕ್ಕಾಗಲ್ಲ. ಐ ಆಮ್ ವಾರ್ನಿಂಗ್ ಯು. ಕಮಿಷನರ್, ವಿ ಆರ್ ಅಡಾಲ್ಫ್ ಟೆರರಿಸ್. ನಾವು ಇಲ್ಲಿಂದ ಪಾರಾಗಲೇಬೇಕು. ನಾವು ಇಲ್ಲಿಂದ ಪಾರಾಗಲಿಕ್ಕೆ ನೀನು ನಮಗೆ ಸಹಾಯ ಮಾಡ್ತೀಯ. ನೀನೇನಾದರೂ ಸ್ಮಾರ್ಟ್ ಅಂತ ತಿಳಿದು ಏನಾದರೂ ಮೂವ್ ಮಾಡಿದ್ರೆ ಇಲ್ಲಿರೋ 40 ಜನರ ಪ್ರಾಣಹಾನಿಗೆ ನೀನು ಕಾರಣ ಆಗ್ತೀಯ. ವಿ ಆರ್ ಡೆಡಿಕೇಟೆಡ್ ಪೀಪಲ್. ವಿ ಆರ್ ನಾಟ್ ಬಾದರ್ ಟು ಡೈ ಆ್ಯಂಡ್ ಕಿಲ್ ಅದರ್ಸ್. ನಮ್ಮ ಹತ್ರ ಎಕ್ಸ್ಪ್ಲೋಸಿವ್ಸ್ ಇದೆ. ಇಫ್ ಯು ಟ್ರೈ ಟು ಪ್ಲೇ ಸ್ಮಾರ್ಟ್, ವಿ ಆರ್ ಗೋಯಿಂಗ್ ಟು ಬ್ಲಾಸ್ಟ್ ದಿಸ್ ಹೋಲ್ ಬ್ಲಡಿ ಬಿಲ್ಡಿಂಗ್. I want time to think. Don't disturb me. I will call you later. Hello? Hello, listen to me. Hello? Connect me again. Mister. Papa, manager ge sulpa kudiyodik neeradru. Shut up! Neenen manushyana. ಹಾ
ದೊಣ್ಣೆಯಿಂದ ತಪ್ಪಿಸ್ಕೊಂಡೆ ಸದ್ಯ. ಕೂಗ್ಬೇಡಿ, ನಾನು ಲಿಫ್ಟ್ ಮೆಕ್ಯಾನಿಕ್ ಗುಂಡಣ್ಣ ಅಂತ. ದರೋಡೆಕೋರ್ ಮೇಲ್ಗಡೆ ಇದ್ದಾರೆ, ನಿಮ್ ಲಿಫ್ಟು ಕೆಟ್ಟ ನಿಂತಿದೆ, ಗಾಬರಿ ಆಗ್ಬೇಡಿ. ಹೋಮ್ ಮಿನಿಸ್ಟ್ರಿ ಪಿ ಎ ಕಾಂಟ್ಯಾಕ್ಟ್ ಮಾಡಿ, ನಾನು ಮಾತಾಡಬೇಕು ಅಂತ ಹೇಳಿ. ಕಮಾನ್. ಓಕೆ ಸರ್. Sir, I am Prabhu, DGM of this Hudo Bank. Oh, I see. I am very sorry, Mr. Prabhu, for this terrible act. Nan bekadre bank door open madvalle. Nan hatra coded card ide. No, no, that won't be useful now. Avaru nimma bank floor ige hogo lift mattu staircase anna block madkondidare. Andage nimma bank nalli ottu staff eshtu? Security seri ott 16 jana idare. Just a minute. Sir, Home Minister PA is online. Hello, Commissioner mataadodu. ಹಾಂ ಹೌದು, ದರೋಡೆ ಆಗಿದೆ, ಅದೇ ವಿಷಯ ಮಾತಾಡೋ ಬರ್ತಾ ಇದ್ದೀನಿ ಅಂತ ನಿಮ್ಮ ಸಾಹೇಬ್ರಿಗೆ ತಿಳಿಸಿ. ಸರ್ ಒಂದು ಮಿನಿಟ್ ಸರ್. ಸರ್, ದರೋಡೆಕೋರನ್ನ ಕಾಂಟ್ಯಾಕ್ಟ್ ಮಾಡಿದ್ರ, ಅವ್ರದ್ದೇನು ಡಿಮ್ಯಾಂಡ್ಸು? ಎಷ್ಟು ಜನ ಸಿಕ್ಬಿದ್ದಿದ್ದಾರೆ? ಈಗಿನ ಪರಿಸ್ಥಿತಿಯಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ, ನೋಡಿ ಇವರನ್ನೆಲ್ಲ ಪ್ಲೀಸ್. ಕಮಾನ್. ಗೇಟ್ ಕ್ಲೋಸ್ ಮಾಡ್ರಿ, ಕ್ಲೋಸ್ ಮಾಡಿ ಬೇಗ. ಓ ಲವರ್ಸ, ಜೋಡಿ ಹಕ್ಕಿಗಳು ಬಂದು ಸೇರ್ಕೊಂಡಿರೋ ಗೂಡೇನೋ ಸರಿಯಾಗಿದೆ, ಆದ್ರೆ ಏನ್ ಮಾಡೋಕ್ಕೂ ಟೈಮ್ ಸರಿಯಾಗಿಲ್ಲ. ಮೊದಲು ಇಲ್ಲಿಂದ ಹೇಗ್ ಹಾರ್ ಹೋಗೋದು ಅಂತ ಯೋಚನೆ ಮಾಡಿ. ಹೇಗ್ರಿ ಪಾರ್ ಹೋಗೋದು? ಸ್ವಲ್ಪ ನೀವೇ ದಾರಿ ಹುಡುಕಿ ಪ್ಲೀಸ್. ನೋಡಿ, ನೀವೊಂದು ಕೆಲಸ ಮಾಡಿ, ಅಲ್ಲಿ ಬಲಗಡೆ ಮೂಲೆಯಲ್ಲಿ ಇಂಟರ್ಕಾಮ್ ಇದೆಯಲ್ಲ, ಅದ್ ತಕೊಂಡು 9 ಡಯಲ್ ಮಾಡಿ. ಅದು ಆ ಪವರ್ ಪ್ಲಾಂಟ್ ಸೆಕ್ಯೂರಿಟಿ ಕ್ಯಾಬನ್ ಹೋಗುತ್ತೆ, ನೋಡೋಣ ಅಲ್ಲಿ ಯಾರು ತೆಗಿಬಹುದು. ನೋ ರಿಪ್ಲೈ. ಅಲ್ಲ ನೋಡಿ, ನಮ್ಮ ದೇಶದಲ್ಲಿ ಹಾಡಾಗ್ಲಲ್ಲೇ ದರೋಡೆಗೆ ಇಳಿದು ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಏನೇನಾಗ್ತಿದೆ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಕಮಿಷನರ್, ಆ ಬ್ಯಾಂಕ್ ಸಿಚುಯೇಷನ್ ಹೇಗಿದೆ? ಸರ್, ಸಿಚುಯೇಷನ್ ಇಸ್ ಎ ಲಿಟಲ್ ಬಿಟ್ ಟಫ್. ದರೋಡೆ ಮಾಡಿದವರು ಅಡಾಲ್ಫ್ ಟೆರರಿಸ್ಟ್ ಮೆಂಬರ್ಸ್, ಅವ್ರ ಹತ್ರ ಸೊಫಿಸ್ಟಿಕೇಟೆಡ್ ವೆಪನ್ಸ್ ಇವೆ, ಅವರು ಬ್ಯಾಂಕ್ ಸ್ಟಾಫ್ ಮತ್ತು ಕಸ್ಟಮರ್ಸನ್ನು ಒತ್ತೆ ಆಳಾಗಿ ಇಟ್ಕೊಂಡಿದ್ದಾರೆ. ಅವರು ಡಿಮಾಂಡ್ಸ್ ಏನು ಅಂತ ಹೇಳ್ತಾನೂ ಇಲ್ಲ, ತಪ್ಪಿಸ್ಕೊಂಡು ಹೋಗೋಕೆ ಅವರಿಗೆ ಎಲ್ಲೂ ದಾರಿನೂ ಇಲ್ಲ. ಈಗ ನೀವು ಯಾವ ರೀತಿ ಆಪರೇಟ್ ಮಾಡಬೇಕು ಅಂತಿದ್ದೀರಾ? ಈ ಥರ ಸಿಚುಯೇಷನ್ನಲ್ಲಿ ನಾವು ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡನ್ನು ಎಂಗೇಜ್ ಮಾಡ್ತೀವಿ ಸರ್. ನನಗೆ ತಿಳಿದ ಹಾಗೆ ನಮ್ಮ ಸ್ಕ್ವಾಡನ್ ಡಿ ಸಿ ಪಿ ಅಜಯ್ ಕುಮಾರ್ ಸರಿಯಾದ ವ್ಯಕ್ತಿ, ಈಸ್ ವೆಲ್ ಟ್ರೈನ್ಡ್ ಆ್ಯಂಡ್ ಕೇಪಬಲ್. ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಇನ್ ಹಿಮ್. ದೆನ್ ಗೋ ಹೆಡ್. ಆದರೆ ಒಂದು ವಿಷಯ, ಯಾವುದೇ ನಾಗರಿಕರ ಪ್ರಾಣ ಹಾನಿ ಆಗ್ದಾಗ ನೋಡ್ಕೋಬೇಕು, ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರಬಾರ್ದು. ಬಿ ಕೇರ್ಫುಲ್. ಎಸ್ ಸರ್. ಇನ್ಸ್ಪೆಕ್ಟರ್, ನಾನು ಸ್ಪಾಟಿಗೆ ಹೋಗಿರ್ತೇನೆ. ಎ ಟಿ ಎಸ್ನ ಡಿ ಸಿ ಪಿ ಅಜಯ್ ಕುಮಾರ್ ಎಲ್ಲಿದ್ದರೂ ಟ್ರೇಸ್ ಮಾಡಿ, ಒಂದು ಗಂಟೆ ಒಳಗೆ ಮಣಿಪಾಲ್ ಸೆಂಟರ್ ಹತ್ರ ಬಂದು ನನಗೆ ರಿಪೋರ್ಟ್ ಮಾಡಿ ಅಂತ ಮೆಸೇಜ್ ಕೊಡಿ. ಎಸ್ ಸರ್. Thank you.
ATS S4 speaking, over. Direct me to DCP Ajay Kumar, over. Just a minute, sir. DCP Ajay Kumar, over. Sir, Manipal Center complex ali Fudo Bank darode agide. Nee takshana commissioner na Manipal Center ku bandu nodbeku. I will be in action. Training call off, come down. I repeat, training call off, come down. There is an emergency. ಇವರು ಬ್ಯಾಂಕಿನ ಡಿ ಜಿ ಎಂ ಮಿಸ್ಟರ್ ಪ್ರಭು. ಹಲೋ, ಇವರು ಹೋಟೆಲ್ ಜನರಲ್ ಮ್ಯಾನೇಜರ್. ಹಲೋ, ಕಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಯಾಂಗ್ಳೂರ್ ಮಣಿಪಾಲ್ ಸೆಂಟರ್ ಕಿ ಹುಡೋ ಬ್ಯಾಂಕ್ ಮೇ ಆಜ್ ಸುಬಹ ಅಡಲ್ಫ್ ಟೆರರಿಸ್ಟ್ ನಾಮ ಸೇ ಕುಚ್ ಆತಂಕವಾದಿಯೋ ನೇ ಲೂಟನೆ ಕಿ ಕೋಶಿಶ್ ಕರ್ತೇ ಸಮಯ ಬ್ಯಾಂಕ್ ಕೆ ಅಂದರ್ ಖುದ್ ಘೇರಾಬಂದಿ ಹೋ ಗಯಾ ಹೈ. ಹುಡೋ ಬ್ಯಾಂಕ್ ಕೆ ಸ್ಟಾಫ್ ಔರ್ ಕಸ್ಟಮರ್ಸ್ ಜೋ ಉಸ್ ಸಮಯ ಪರ್ ಬ್ಯಾಂಕ್ ಮೇ ಥೇ ವೋ ಅಭಿ ಆತಂಕವಾದಿಯೋ ಕಿ ಗಿರಿಫ್ತಾರ್ ಮೇ ಹೈ. ರೀ, ಏನ್ ರೀ, ಪೊಲೀಸ್ ಸ್ಟೇಷನ್ ಆದ್ರೂ ಫೋನ್ ಮಾಡಿ ಏನಾಗ್ತಿದೆ ಅಂತ ತಿಳ್ಕೊಳ್ರಿ. ಸರಿ, ಮಾಡ್ತೀನಿ. ಲೋ ಪ್ರವೀಣ್, ಸುಮನ್ ಮನೆಯಿಂದ ಫೋನ್ ಬಂದಿತ್ತು. ಅವಳು ಕೆಲಸ ಮಾಡ್ತಿದ್ ಬ್ಯಾಂಕ್ ಅಲ್ಲಿ ದರೋಡೆ ಆಗಿದೆಯಂತೆ. ದರೋಡೆಕೋರು ಬ್ಯಾಂಕ್ ಅಲ್ಲೇ ಸಿಕ್ಕಿಬಿದ್ದು ಅಲ್ಲಿರೋರ್ನೆಲ್ಲ ಹಿಡಿದಿಟ್ಟಿದಾರಂತೆ ಸುಮನ್ ಮ್ಯಾರೇಜ್ ಇನ್ವಿಟೇಷನ್ ಕೊಡಕ್ಕೆ ಅಂತ ಅಲ್ಲಿ ಹೋಗಿದ್ಲಂತೆ ಕಣೋ. ಅಮ್ಮ, ನಾನು ಒಂದ್ ನಿಮಿಷ ಬ್ಯಾಂಕ್ ಹತ್ರ ಹೋಗ್ಬಿಡ್ಬಿಡ್ತೀನಿ. ದರೋಡೆಗೆ ಮುಂಚೆ ನಿನ್ನೆ ರಾತ್ರಿ ರಾಮಕೃಷ್ಣ ಅನ್ನೋ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಅನ್ನ ಕಿಡ್ನಾಪ್ ಮಾಡಿದ್ರು. ಅವನೇ ಈ ಬ್ಯಾಂಕಿನ ಸೇಫ್ಟಿ ಡಿವೈಸ್ ಅನ್ನು ಪ್ಲಾನ್ ಮಾಡಿದ್ದು. ಅವನನ್ನು ಟಾರ್ಚರ್ ಮಾಡಿ ಎಲ್ಲ ವಿಷಯ ತಿಳ್ಕೊಂಡಿರಬಹುದು. ಅವನ ಸುಳುವೇ ಸಿಗ್ತಾ ಇಲ್ಲ, ನಮ್ಮ ಜನ ಹುಡುಕ್ತಾ ಇದ್ದಾರೆ. ಬಹುಶಃ ರಾಮಕೃಷ್ಣ ಈ ಸೀಕ್ರೆಟ್ ಡೋರ್ ಬಗ್ಗೆ ಹೇಳಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಯು ಕುಡ್ ಬಿ ರೈಟ್. ಸೊ ಹ್ಯಾಂಡಲ್ ದ ಕೇಸ್, ಟೇಕ್ ಚಾರ್ಜ್.
ಎಸ್ ಸರ್. ಗುಡ್ ಲಕ್. ಎಟಿಎಸ್ ಹೆಡ್ ಕ್ವಾರ್ಟರ್ಸ್, ಎಟಿಎಸ್ ಹೆಡ್ ಕ್ವಾರ್ಟರ್ಸ್, ದಿಸ್ ಇಸ್ ಡಿಸಿಪಿ ಅಜಯ್ ಕುಮಾರ್ ಹಿಯರ್. ಎಟಿಎಸ್ ಹೆಡ್ ಕ್ವಾರ್ಟರ್ ಸ್ಪೀಕಿಂಗ್ ಸರ್. ಪುಟ್ ಮೀ ಟು ಎಸಿಪಿ. ಜಸ್ಟ್ ಎ ಮಿನಿಟ್ ಸರ್. ಸುರೇಶ್ ಈ ಬಿಲ್ಡಿಂಗ್ ಆರ್ಕಿಟೆಕ್ಟ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಬ್ಯಾಂಕ್ ಸ್ಟಾಫ್ ಯಾರಾದ್ರು ಇದ್ರೆ ಅರ್ಜೆಂಟ್ ಆಗಿ ಬರಕ್ಕೆ ಹೇಳು. ಆರ್ಕಿಟೆಕ್ಟ್ಗೆ ಬಿಲ್ಡಿಂಗ್ ಪ್ಲಾನ್ ತಗೊಂಬರಕ್ಕೆ ಹೇಳು. ಎಸ್ ಸರ್. ಎಟಿಎಸ್ ಎಸಿಪಿ ಟು ಡಿಸಿಪಿ ಓವರ್ ಸರ್. ಡಿಸಿಪಿ ಅಜಯ್ ಕುಮಾರ್ ಹಿಯರ್ ಸರ್. ವಿ ಆರ್ ಆನ್ ಎ ಮೆಷಿನ್ ಸೆಂಡ್ ಟ್ರೂಪ್ ಎ ಅಂಡ್ ಡಿ ಟು ಮಣಿಪಾಲ್ ಸೆಂಟರ್ ವಿತ್ ಬಿಲ್ಡಿಂಗ್ ಎಕ್ವಿಪ್ಮೆಂಟ್. ಐ ಮೀನ್ ಬಿಲ್ಡಿಂಗ್ ಆಪರೇಷನ್ ಎಕ್ವಿಪ್ಮೆಂಟ್ ಟು ಮಣಿಪಾಲ್ ಸೆಂಟರ್. ಎಸ್ ಸರ್. ದಿಸ್ ಆಪರೇಷನ್ ಇಸ್ ಕೋಡೆಡ್ ಆಸ್ ಮಣಿಪಾಲ್ ಸೆಂಟರ್ ಆಪರೇಷನ್. ಐ ರಿಪೀಟ್, ಮಣಿಪಾಲ್ ಸೆಂಟರ್ ಆಪರೇಷನ್. ಮೇಕ್ ಇಟ್ ಫಾಸ್ಟ್ ಸರ್. ಓವಾ. ಯಾರ್ದಿ ಕಾರು? ಬ್ಯಾಂಕಲ್ಲಿ ಸಿಕ್ಬಿದ್ದಿರೋ ಕಸ್ಟಮರ್ ಸೇರ್ಬೇಕು. ಮಿಸ್ಟರ್ ಅರ್ಜುನ್, ಎಲೆಕ್ಟ್ರಾನಿಕ್ ಇಂಜಿನಿಯರ್ ರಾಮಕೃಷ್ಣ ಅವರನ್ನು ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಟ್ರೇಸ್ ಮಾಡಿ ನಂಗೆ ಅರ್ಜೆಂಟಾಗಿ ಇನ್ಫಾರ್ಮ್ ಮಾಡಿ. ಐ ವಾಂಟ್ ಟು ವೆರಿ ಬ್ಯಾಡ್ಲಿ. ಎಸ್ ಸರ್. ನೀವು ಬೆಳಗ್ಗೆಯಿಂದ ಇಲ್ಲೇ ಇದ್ದೀರಾ? ಹೌದು ಸರ್. ಇಲ್ಲಿ ವಿಸ್ಟರ್ಸ್ ಕಾರ್ ಪಾರ್ಕ್ ಎಲ್ಲಿದೆ? ಆ ಕಡೆ ಇದೆ ಸರ್. ವಿಸ್ಟರ್ಸ್ ಕಾರ್ ಪಾರ್ಕ್ ಹತ್ರ ಯಾರಾದರೂ ಅನುಮಾನ ಪಡೋ ರೀತಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದಿದ್ದು, ಓಡಾಡ್ತಾ ಇದ್ದಿದ್ದು ಏನಾದರೂ ನೋಡಿದ್ರ ಸರ್? ಈ ಗಲಾಟೆ ಆಗೋದಕ್ಕಿಂತ ಒಂದು 15-20 ನಿಮಿಷ ಮುಂಚೆ ಒಂದು ವ್ಯಾನ್ ಬಂದು ನಿಂತ್ಕೊಂಡಿತ್ತು. ಆ ವ್ಯಾನ್ ಡ್ರೈವರು ಸೀಟ್ ಮೇಲೆ ಕೂತ್ಕೊಂಡು ಕಾಯ್ತಾನೆ ಇದ್ದ. ಆಮೇಲೆ ವ್ಯಾನಿಂದ ಇಬ್ಬರು ದಾಂಡಿಗರು ಕೆಳಗಿಳಿದು ಒಂದು ಪೆಟ್ಟಿಗೆನ ಮೇಲೆ ತಗೊಂಡು ಹೋದ್ರು. ಆ ನಂತರ ಗಲಾಟೆಯಲ್ಲಿ ಎಲ್ಲ ಕಾರ್ಗಳ ಜೊತೆ ಅವ್ರ ವ್ಯಾನ್ ಹೋಯ್ತು ಸರ್. ಆ ವ್ಯಾನ್ ಯಾವ ಮಾಡ್ಲು? ಸುಮಾರು ಒಂದು 75 ಮಾಡ್ಲಿರ್ಬೋದು ಸರ್. ಏನ್ ಕಲರ್? ಸ್ಕೈ ಬ್ಲೂ ಬಣ್ಣದ ಮೆಟೋಡೋರ್ ವ್ಯಾನ್ ಸರ್. ಆ ಡ್ರೈವರ್ ಯಾವ ತರ ಇದ್ದ? ಸುಮಾರು 30-35 ವರ್ಷ ಇರ್ಬೋದು. ಖಾಕಿ ಯೂನಿಫಾರ್ಮ್ ಹಾಕಿದ್ದ, ಸ್ವಲ್ಪ ಗಡ್ಡ ಬಿಟ್ಟಿದ್ದ ಸರ್. ಐ ಸಿ. ಸರ್, ನಾನು ಒಳಗಡೆ ಹೋಗ್ಬೇಕು ಸರ್. ಏ, ಒಳಗಡೆ ಬಿಡೋದಿಲ್ಲ ಸರ್. ನನ್ನ ಮಾತು ಕೇಳಿ ಸರ್. ಸರ್, ಒಂದ್ ನಿಮಿಷ ಸರ್. ನನ್ನ ಹುಡ್ಬಿ ಸುಮನ್ ಅಂತ ಬ್ಯಾಂಕ್ ಅಲ್ಲಿ ಅಕೌಂಟೆಂಟ್ ಆಗಿದ್ದಾರೆ ಸರ್. ನಾಡಿದ್ದೆ ನಮ್ಮ ಮದುವೆ, ಅವಳು ಮ್ಯಾರೇಜ್ ಇನ್ವಿಟೇಷನ್ ಕೊಡಕ್ಕೆ ಮಾಡಿ ಮೇಲೆ ಹೋಗಿದ್ದಾರೆ ಸರ್. ಒಂದ್ ನಿಮಿಷ ಸರ್. ನಾವು ದೂರದರ್ಶನದವರು. ಈ ದರೋಡೆ ಟೆರರಿಸ್ಟ್ ಮಾಡಿದ್ದ ಮೇಲೆ ಎಷ್ಟು ಜನ ಸಿಗಾಕೊಂಡಿದ್ದಾರೆ, ಅವ್ರ ಡಿಮ್ಯಾಂಡ್ಸ್ ಏನು? ಗೋ ಬ್ಯಾಕ್, ಮೂವ್. ಏ ಹಕ್ಕಿಗಳ ಜೋಡಿ ಹಕ್ಕಿಗಳ, ಈ ಗೂಡಿಂದ ಆಚೆ ಹೋಗ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ಬೇಕು. ನಮ್ಗಿರೋದು ಅದೊಂದೇ ದಾರಿ, ಟೈಲ್ ಮಾಡ್ತಾನೆ ಇರ್ಬೇಕು. ಸ್ವಲ್ಪ ಪುಣ್ಯ ಕಾರ್ಯ ಮಾಡಿದ್ರೆ ಯಾರಾದ್ರೂ ಕೇಳಿಸ್ಕೋತಾರೆ. ನಾನು ಬೇಡ ಅಂತ ಬಡ್ಕೊಂಡೆ, ನನ್ ಮಾತು ಕೇಳ್ದೆ ಇಲ್ಲಿ ಕರ್ಕೊಂಡ್ ಬಂದು ಸಿಕ್ಕಾಕಿಸ್ದೆ. ನಮ್ ಟೈಮ್ ಸರಿ ಇಲ್ಲ, ನಾ ಏನ್ ಮಾಡ್ಲೆ ರೇ? ಗುಂಡಣ್ಣ, ನೀವು ಲಿಫ್ಟ್ ಮೆಕ್ಯಾನಿಕ್, ಏನಾದ್ರೂ ಮಾಡಿ ಮೇಲೋ ಕೆಳಗೋ ಹೋಗಂಗ್ ಮಾಡ್ರಿ ರೇ. ಈಗ ಲಿಫ್ಟ್ ಕೆಳಗೂ ಹೋಗಲ್ಲ ಮೇಲೂ ಹೋಗಲ್ಲ, ಪವರ್ ಕೇಬಲ್ ಕಟ್ ಆಗಿರ್ಬೇಕು. ಟೆರಸ್ ಮೇಲ್ಗಡೆ ಇರೋ ಲಿಫ್ಟ್ ಕ್ಯಾಬಿನ್ ಅಲ್ಲಿ ಒಂದು ವೀಲ್ ಇದೆ, ಅಲ್ಲಿ ಹೋಗಿ ಅದನ್ನ ಯಾರಾದ್ರೂ ತಿರುಗಿಸೋವರೆಗೂ ನಮ್ಮ ಈ ತ್ರಿಶಂಕು ಪೀಕ್ಲಾಟ ತಪ್ಪಿದ್ದಲ್ಲ. ನಾವಿನ್ನಿಲ್ಲಿ ಬಹಳ ಹೊತ್ತಿರಬಾರ್ದು, ಇಲ್ಲಿಂದ ಪಾರಾಗೋಕೆ ಏನಾದರೂ ಒಂದು ದಾರಿ ಹುಡುಕ್ಬೇಕು. Emergency room ends in South Africa. Midnight.
ಹೆದರ್ಕೋಬೇಡಿ, ನಾವು ಪೊಲೀಸ್ ಕಮಾಂಡೋಸ್. ಸರ್, ಯಾರೋ ಇಬ್ರು ಬಂದು ಗನ್ ತೋರಿಸಿ ಕಟ್ಟಿ ಕೂಡಿ ಹಾಕಿ ಜನರೇಟ್ರು ಪವರ್ ಪ್ಲಾಂಟ್ ಡ್ಯಾಮೇಜ್ ಮಾಡಿ ಹೋಗಿದ್ದಾರೆ. ಯಾರು ಏನು ಅಂತ ಗೊತ್ತಾಗ್ಲಿಲ್ಲ ಸರ್. ಸರಿ ಸುರೇಶ್. ಎಸ್ ಸರ್. ನೀವು ಹಂಗೆ ಟ್ರೈ ಮಾಡ್ತಾನೇ ಇರಿ, ಯಾರು ಎತ್ತಾರೆ. ಹಲೋ ಹಲೋ ಹಲೋ, ಯಾರದು? ನಾವಿಲ್ಲಿ 7th ಫ್ಲೋರ್ ಅಲ್ಲಿ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡಿದ್ದೀವಿ ರೀ. 2 ಗಂಟೆ ಆಯ್ತು, ನಮ್ಗೆ ಉಸಿರು ಕಟ್ತಾ ಇದೆ ಇಲ್ಲಿ. ದಯವಿಟ್ಟು ಸಹಾಯ ಮಾಡ್ರಿ. ಡೋಂಟ್ ವರಿ, ಏನೂ ಗಾಬರಿ ಆಗಬೇಡಿ. ನಾನು ಡೆಪ್ಟಿ ಪೊಲೀಸ್ ಕಮಿಷನರ್ ಮಾತಾಡ್ತಾ ಇರೋದು. ಪವರ್ ಬಂದಾಯ್ತಲ್ಲ, ಲಿಫ್ಟ್ ಕೆಲಸ ಮಾಡ್ತಿಲ್ವಾ? ಎಷ್ಟು ಜನ ಇದ್ದೀರಾ? ಹಲೋ, ನಾವು ಲಿಫ್ಟ್ ಅಲ್ಲಿ ಇಬ್ರು ಇದೀವ್ರಿ. ಮೇಲ್ಗಡೆ ಇನ್ನೊಬ್ರು ಇದ್ದಾರೆ ಅಂತ ಹೇಳಿ. ಲಿಫ್ಟ್ ಮೇಲೆ ಇನ್ನೊಬ್ರು ಇದಾರೆ, ಅವರು ಲಿಫ್ಟ್ ಮೆಕ್ಯಾನಿಕ್. ಲಿಫ್ಟ್ ಮೇಲ್ಗಡೆ? ಹಾ ಹೌದು ಸರ್, ಅವರು ಲಿಫ್ಟ್ ಮೇಲ್ಗಡೆ ಇದಾರೆ. ಅವನ ಹೆಸರೇನು ಅಂತ ಕೇಳಿ. ಅವ್ರ ಹೆಸರು ಗುಂಡಣ್ಣ. ಗುಂಡಣ್ಣನ? ಎಷ್ಟು ವಯಸ್ಸು? ನಿಮ್ಮ ವಯಸ್ಸು ಎಷ್ಟ್ರಿ? July 9 35 ನಡೀತಾ ಇದೆ ಅಂತ ಹೇಳಿ. 35 ಅಂತೆ. ನೀವೇನು ಹೆದರ್ಕೋಬೇಡಿ, ನಾನು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಡೋಂಟ್ ವರಿ, ಓಕೆ? ಇಲ್ಲೆಲ್ಲಿ ಏನೇನು ನಡೀತಾ ಇದೆಯೋ, ಏನು ನಡೆಯುತ್ತೋ ಒಂದು ಅರ್ಥ ಆಗ್ತಾ ಇಲ್ಲ. ಆ ವ್ಯಾನ್ ಯಾರ್ದು ಗೊತ್ತಿಲ್ಲ ಸರ್. ಆ ವ್ಯಾನ್ ಸರ್, ಆರ್ಕಿಟೆಕ್ಟ್ ಮತ್ತು ಇಂಜಿನಿಯರ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಇನ್ನು 1/2 ಗಂಟೆಯಲ್ಲಿ ಅವ್ರು ಇಲ್ಲಿರ್ತಾರೆ. ಕಮಿಷನರ್ ಸರ್, ಅರ್ಜುನ್ ಆನ್ ಲೈನ್ ಸರ್. ದರೋಡೆಗೆ ಅಂತ ಬಳಸಿದ ವ್ಯಾನು ವೈಟ್ ಫೀಲ್ಡ್ ಬಳಿ ಟ್ರೇಸ್ ಔಟ್ ಆಗಿದೆ ಸರ್. ಅಜಯ್ ಕಮಿನ್. ಅಜಯ್ ಓವಾ. ಅಜಯ್ ಹಿಯರ್ ಓವಾ. ಅಜಯ್ ಕಿಡ್ನಾಪ್ ಆಗಿದ್ದ ರಾಮಕೃಷ್ಣ ಪತ್ತೆ ಆಗಿದ್ದಾನೆ. ಏರ್ಪೋರ್ಟ್ ಹಿಂದ್ಗಡೆ ವೈಟ್ ಫೀಲ್ಡ್ ರೋಡ್ನಲ್ಲಿರೋ ಟೊಯೋಟಾ ಬೀವರೇಜ್ ಗಾರ್ಡನ್ನಲ್ಲಿ ಬಂಧಿಯಾಗಿದ್ದಾನೆ. ನಮ್ಮ ಜನ ಒಳಗಡೆ ಹೋಗೋದಕ್ಕೆ ನನ್ನ ಆರ್ಡರ್ ಕಾಯ್ತಾ ಇದ್ದಾರೆ. ಸುಭಾಷ್, ಐ ವಾಂಟ್ ರಾಮಕೃಷ್ಣ. ರಾಮಕೃಷ್ಣ ನನಗೆ ಜೀವಂತವಾಗಬೇಕು, ಅದಕ್ಕೋಸ್ಕರ ನಾನು ಅವ್ನು ಕಾಪಾಡಲೇಬೇಕು. ಐ ಹ್ಯಾವ್ ಟು ರೆಸ್ಕ್ಯೂ ಹಿಮ್. ಇಂಥ ಸಮಯದಲ್ಲಿ ನೀನಿಲ್ಲಿಂದ ಹೋಗೋದು ಅಂದರೆ? ಸುಭಾಷ್, ಅಟ್ಯಾಕ್ ಮಾಡಿರೋರು ಒಳಗಡೆನೇ ಹೆದರಿಬಿಟ್ಟಿದ್ದಾರೆ. ಅವ್ರಿಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ರೆಸ್ಕ್ಯೂ ಸ್ಕ್ವಾಡ್ ಬಂದ ಮೇಲೆ ಆಪರೇಷನ್ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ರಾಮಕೃಷ್ಣ ನೋಡಬೇಕು, ಯಾಕೆಂದರೆ ರಾಮಕೃಷ್ಣಗೆ ಆ ಲೀಡರ್ ಯಾರು ಅಂತ ಗೊತ್ತು. ಆ ಲೀಡರ್ ಯಾರು ಅಂತ ನನಗೆ ಗೊತ್ತಾದರೆ ನಾನು ಯಾವ ರೀತಿ ಆಪರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸೊ ಯು ಡೋಂಟ್ ವರಿ, ಐಲ್ ಬಿ ಬ್ಯಾಕ್ ಸೂನ್. ಸಿ ಟು, ನೀನು ಇಲ್ಲೇ ಇದ್ದು ಹೆಡ್ ಕ್ವಾರ್ಟರ್ಸ್ ಟು ಬಂದ ಮೇಲೆ ರೆಡಿ ಪೊಸಿಷನ್ ಇರೋಕ್ಕೆ ಹೇಳು. ಎಸ್ ಸೋ. C3 C5 ಫಾಲೋ ಮೀ. ಸೊ
ಅಲ್ಲಿದ್ದಾರೆ ಸರ್. ಡಿಸಿಪಿ ಅಜಯ್ ಕುಮಾರ್. ಥ್ಯಾಂಕ್ ಯು ಸರ್. ಡಿಸಿಪಿ ಅಜಯ್ ಕುಮಾರ್ ಓವಾ. ಓ, ನೀನ್ ಬಂದಿದ್ಯಾ ಮಿಸ್ಟರ್ ಅಜಯ್ ಕುಮಾರ್? ಯು ಆರ್ ಪ್ಲೇಯಿಂಗ್ ಟೂ ಸ್ಮಾರ್ಟ್. ಹೋದ ವರ್ಷ ಹೈದರಾಬಾದ್ ಏರ್ಪೋರ್ಟ್ ಹೈಜಾಕ್ ನಲ್ಲಿ ನನ್ನ ಬ್ರದರ್ನ ಸಾಯಿಸಿದೆ, ಈಗ ನನ್ ಜೊತೆ ಆಟ ಆಡಕ್ ಬಂದಿದ್ಯಾ? ಓ ದೇವರಾಜ್, ಐ ಸಿ. ಹೋದ ಸಲ ತಪ್ಪಿಸ್ಕೊಂಡಿದ್ದೆ, ಈ ಸಲ ಟ್ರೈ ಮಾಡು. ಈ ಸಲ ತಪ್ಪಿಸ್ಕೊಳ್ಳಕ್ಕಿಂತ ಮುಂಚೆ ನಿನಗೆ ನಿನ್ನ ಮರಣಾನಂತರ ಸಿಗುವ ಪದಕ ರೆಡಿ ಮಾಡಿಸೋಕೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ತಿಳಿಸ್ತೀನಿ.
Now listen to me. Mr. Devraj. No, I'm not listening to you. ನಾನು ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮೊದಲು ಕಮಿಷನರ್ ಹತ್ರ ಹೋಗು. ಐ ವಾಂಟ್ ಟು ಟಾಕ್ ಟು ಹಿಮ್. ಇಲ್ದಿದ್ರೆ ಇಲ್ಲಿರೋರ್ ಪ್ರಾಣಕ್ಕೆ ನೀನೇ ಜವಾಬ್ದಾರಿ ಆಗ್ತೀಯ. ಆಲ್ ರೈಟ್ ಆಲ್ ರೈಟ್, ವಿ ವಿಲ್ ಮೀಟ್, ವಿ ವಿಲ್ ಡಿಸೈಡ್. ರಾಮಕೃಷ್ಣ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ನೋ, ನಾನು ನಿಮ್ಮ ಜೊತೆ ಬರ್ತೀನಿ. ಐ ಕುಡ್ ಬಿ ಆಫ್ ಸಮ್ ಹೆಲ್ಪ್ ಟು ಯು. ಡೋಂಟ್ ವರಿ. ದೇವು, ನಾವಿಲ್ಲಿಂದ ಕೆಳಗಡೆ ಹೋಗೋಕ್ಕಾಗಲ್ಲ ಅಲ್ವಾ? ಆದ್ರೆ ಆಕಾಶದಲ್ಲಿ ಹಾರ್ ಹೋಗ್ಬಹುದು. ವಾಟ್ ಡು ಯು ಮೀನ್? ಆಕಾಶದಿಂದ ಹೆಲಿಕಾಪ್ಟರ್ ಈ ಬಿಲ್ಡಿಂಗ್ ಟೆರೆಸ್ಗೆ ಬರಬಹುದು. ನಾವಿಲ್ಲಿಂದ ಟೆರೆಸ್ಗೆ ಹೋದ್ರಾಯ್ತು. ಹೇಗೆ? ಕಮ್. ದಟ್ಸ್ ದ ವೇ ಔಟ್. ಎಸಿ ಡಕ್ಟ್, ಅದರಲ್ಲಿ ಒಬ್ಬೊಬ್ಬರಾಗಿ ನುಸುಳ್ಕೊಂಡು ಹೋಗ್ಬಹುದು. ಎಸಿ ಡಕ್ಟ್ ಓಪನ್ ಆಗೋದೆ ಟೆರೆಸ್ ಮೇಲೆ. ಅಲ್ಲಿ ಫ್ಯಾನ್ ಮತ್ತು ಗ್ರಿಲ್ ಇರಬಹುದು. ಅದನ್ನ ನಾವು ಓಪನ್ ಮಾಡಬೇಕು. ಅಲ್ಲಿಗೆ ಹೆಲಿಕಾಪ್ಟರ್ ಬರುತ್ತೆ. ಅದನ್ನ ಕಮಿಷನರ್ ಕೊಡಿಸ್ತಾರೆ. ಕೊಡಿಸೇ ಕೊಡಿಸ್ತಾರೆ. ಹೇಗೋ ಟೆರೆಸ್ ಹೋಗ್ಬಹುದು. ಅಲ್ಲಿ ಅಜಯ್ ಸ್ಕ್ವಾಡ್ ಆಟ ಆಡಬಹುದು. ಕತ್ತಲಾದ್ರೆ ಸ್ವಲ್ಪ ರಿಸ್ಕ್ ಕಡಿಮೆ. ಆ ಡೆಕ್ ಕ್ಲಿಯರ್ ಮಾಡಿ ಸ್ವಲ್ಪ ಜನ ಈ ಬಂಧುಗಳನ್ನ ಕರ್ಕೊಂಡು ಟೆರೆಸ್ಗೆ ಹೋಗ್ಬೇಕಾದ್ರೆ ಸುಮಾರು 1 ಗಂಟೆ ಆಗತ್ತೆ. ಕತ್ತಲಾದ ನಂತರ ಹೆಲಿಕಾಪ್ಟರ್ ಬರೋ ಹಾಗೆ ನೋಡ್ಕೋಬೇಕು. ಸುಭಾಷ್, ದೇ ಆರ್ ಅಡಾಲ್ಫ್ ಟೆರರಿಸ್ಟ್, ವೆರಿ ಡೇಂಜರಸ್. ಅವನ ಹೆಸರು ದೇವರಾಜ್ ಅಂತ. ಹೋದ ಸಲ ಹೈದರಾಬಾದ್ ಹೈಜಾಕ್ ಕೇಸ್ನಲ್ಲಿ ಅವರನ್ನ ನಾನೇ ಸಾಯಿಸಿದ್ದು. ಹಿ ವಾಂಟ್ಸ್ ಟು ಟಾಕ್ ಟು ಯು. ದೇವು ಬರ್ತಾ ಇದ್ದಾರೆ. ಹಲೋ, ಕಮಿಷನರ್ ಸ್ಪೀಕಿಂಗ್. ಕಮಿಷನರ್, ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ಈ ದಿನ ರಾತ್ರಿ 8 ಗಂಟೆಗೆ ಸರಿಯಾಗಿ ಟ್ಯಾಂಕ್ ಫುಲ್ ಫ್ಯೂಯಲ್ ಇರೋ ಹೆಲಿಕಾಪ್ಟರ್ ಈ ಬ್ಯಾಂಕಿನ ಟೆರೆಸ್ ಮೇಲೆ ಬರಬೇಕು. ಪೈಲಟ್ ಯಾವುದೇ ವೆಪನ್ಗಳನ್ನ ಇಟ್ಕೊಂಡಿರಬಾರ್ದು. ನಾನು ನನ್ನ ಜನರ ಸಮೇತ ಟೆರೆಸ್ ಮೇಲೆ ಬಂದು ಹೆಲಿಕಾಪ್ಟರ್ ಅಲ್ಲಿ ಎಸ್ಕೇಪ್ ಆಗ್ತೀನಿ. ದಟ್ಸ್ ಇಂಪಾಸಿಬಲ್. ನಾನು ಕೊನೆ ಸಲ ಹೇಳ್ತಾ ಇದ್ದೀನಿ, ನೀನು ನಿನ್ನ ಜನರ ಜೊತೆ ಸರೆಂಡರ್ ಆಗು, ಇಲ್ಲ ನಮ್ಮ ಕಮಾಂಡೋಸ್ ವಿಲ್ ಸ್ಟಾಮ್ ಯು. ಸುಭಾಷ್, ಅವನ್ ಹುಚ್ಚ, ಅವನು ಮ್ಯಾಡ್ ಮ್ಯಾನಿಯಾಕ್. ಹಿ ಮೇ ಡೂ ಎನಿಥಿಂಗ್. ಅವ್ನು ಹೇಳ್ದಾಗ ಕೇಳೋದೊಳ್ಳೆದು. ಅಜಯ್, ಲೆಟ್ಸ್ ವೇಟ್ ಇನ್ ಸಿ. ಆ ಮ್ಯಾನೇಜರ್ನ ಕಮಿಷನರ್ ಹತ್ರ ಕಳಿಸಿ. I'll order my commandos to storm and crush you. That is not so easy. Otherwise, you'd have done it. Please, make the arrangements. You maniac! Subhash, avan helda kelodu olledu. Ulidu vishaya nanage bidu. Okay, you win. Stop! One more thing. ನಿಮ್ಮ ಅಜಯ್, ಸೊ ಕಾಲ್ ಕಮಾಂಡೋ, ಯೋರ್ ಸ್ಟ್ರೆಂತ್ ಈಸ್ ಮೈ ಟಾರ್ಗೆಟ್. ಅವನಿಗೆ ನೀವು ನಿಂತಿರೋ ಬ್ರಿಡ್ಜ್ ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಹೇಳಿ. ನನ್ನ ಕೆಲಸ ಆದ್ಮೇಲೆ ನಾನು ಅವನ್ ಬಾಕಿ ತೀರಿಸಬೇಕಾಗಿದೆ. ಅವನು ಯಾವಾಗ್ಲೂ ನಮ್ಮ ದೃಷ್ಟಿ ನೇರದಲ್ಲೇ ಇರಬೇಕು. ಆಸ್ಕಿಂಗ್ ಫಾರ್ ಟು ಮಚ್.
ನೀನೇನು ಯೋಚನೆ ಮಾಡಬೇಡ, ಅವನು ನಾನು ನೋಡ್ಕೋತೀನಿ. ಅವನು ಟಿಂಟೆಡ್ ಗ್ಲಾಸ್ ಅಡ್ವಾಂಟೇಜ್ ತಗೋತಿದ್ದಾನೆ, ನಮ್ಮನ್ನು ಅವ್ನು ನೋಡ್ತಿದ್ದಾನೆ, ಅವನು ನಮಗೆ ಕಾಣಲ್ಲ. ನೀವು ಒಪ್ಕೊಳ್ದೇ ಇದ್ರೆ ಇನ್ನು 5 ನಿಮಿಷದಲ್ಲಿ ಇದೇ ರೀತಿಯಲ್ಲಿ ಒಬ್ಬೊಬ್ಬರಾಗಿ ಕೆಳಗೆ ಬರ್ತಾರೆ. ಓಕೆ ಯು ವಿನ್. ದೇವರಾಜ್, ಹೋದ ಸಲ ನಿನ್ನ ದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡೆ. ಬಟ್ ದಿಸ್ ಟೈಮ್ ದೇರ್ ಇಸ್ ನೋ ವೇ ಔಟ್. ಐ ವಿಲ್ ಫಿಕ್ಸ್ ಯು ಬಾಸ್ಟರ್ಡ್, ಐ ವಿಲ್ ಫಿಕ್ಸ್ ಯು. ನಾನು ಈ ಕಡೆ ಇರ್ತೀನಿ, ಅವನಿಗೆ ಕಾಣಲ್ಲ. ಅವನ ಮೇಲೆ ಕಣ್ಣಿಟ್ಟರು. ದೇವ್, ಏನು ಯೋಚನೆ ಮಾಡ್ತಿದ್ಯಾ? ಜಸ್ಟ್ ಶೂಟ್ ಅಜಯ್ ಅಂಡ್ ಕಿಲ್ ಹಿಮ್. ಯು ಥಿಂಕ್ ಐ ಆಮ್ ಅ ಫೂಲ್? ನಾನು ಅವನ್ನ ಸಾಯಿಸ್ತಾ ಇರೋದಕ್ಕೆ 3 ಕಾರಣಗಳಿದೆ. 1, ನಾನು ಅವನ್ನ ಸಾಯಿಸಿದ್ರೆ ಕಮಿಷನರ್ಗೆ ಡಿಸ್ಟರ್ಬ್ ಆಗಿ ಪ್ಯಾರಾಮಿಲಿಟ್ರಿ ಫೋರ್ಸ್ನ ಇಲ್ಲಿಗೆ ಕರೆಸ್ಬೋದು, ನಮ್ಮ ಸಾವನ್ನ ನಾವೇ ಬರ್ಮಾಡ್ಕೊಂಡು ಹಾಗಿರುತ್ತೆ. 2, ಅವನಲ್ಲಿ ನಿಂತಿರೋಷ್ಟು ಸಮಯ ನಾವು ಡಕ್ಟ್ ಮೂಲಕ ಟೆರೆಸ್ಗೆ ಹೋಗೋಕ್ಕೆ ಸಮಯ ಸಿಗತ್ತೆ, ಕಮಿಷನರ್ ಹೆಲಿಕಾಪ್ಟರ್ ಕೊಡಿಸ್ಲೇಬೇಕಾಗತ್ತೆ. 3, ನನ್ನ ಅಣ್ಣನ ಸಾವಿನ ಸೇಡನ್ನ ನಾನು ತೀರಿಸ್ಕೋಬೇಕಾಗಿದೆ. ಅವನು ಹೇಗೆ ಸತ್ನೋ ಹಾಗೆ ನಾನು ಅಜಯ್ನ ಇರ್ದು ಸಾಯಿಸ್ಬೇಕಾಗಿದೆ. ದುರ್ಗಾ, ನೀನು ಅಜಯ್ನ ವಿಚಾರ ಬಿಟ್ಬಿಡು, ನಾನು ಅವ್ನು ನೋಡ್ಕೋತೀನಿ. ನಾವಿಲ್ಲಿಂದ ಪಾರಾಗೋದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡು. ಶಿವಾಜಿನಗರಕ್ಕೆ ಹೋಗಿ ತುಕಡಿ ಪಾರಿವಾಳ ಅಂತ ಸಾಕಿದ ಪಾರಿವಾಳಗಳು ಸಿಗ್ತವೆ, 100-200 ಎಷ್ಟು ಸಿಗುತ್ತೆ ಅಷ್ಟು ತಗೊಂಡು 1/2 ಗಂಟೆಯೊಳಗೆ ಇಲ್ಲಿ ಬನ್ನಿ. ಓಕೆ ಸರ್. ಅನ್ಸುತ್ತೆ ನಾವು ಕಮಾಂಡೋ ಆಸೆ ಬಿಟ್ಟು ನಾವೇ ಪಾರಾಗೋದಕ್ಕೆ ಏನಾದರೂ ಉಪಾಯ ಮಾಡಬೇಕು. ಏನ್ ನಡೀತಾ ಇದೆ ಇಲ್ಲಿ? ಯಾರು ಮಾತಾಡತಕ್ಕದ್ದಲ್ಲ. ಯಾರಾದ್ರೂ ಕಿತಾಪತಿ ಮಾಡಿದ್ರೆ ನಿಮ್ ಮ್ಯಾನೇಜರ್ ಹೋದ್ದಾರೆ ಇಲ್ಲಿ ಆ ಕಿಟಕಿಯಿಂದ ಕಳಿಸ್ಬೇಕಾಗುತ್ತೆ. Thank you.
ಯಾವ ಕಾರಣಕ್ಕೂ ಮೇಲೆ ನೋಡ್ಬೇಡ, ನೋಡ್ಕೊಳ್ಳಿ. ಸಿ5 ಸರ್, ಬಂದಿರೋ ನಮ್ಮ ಟ್ರೂಪ್ಸ್ಗೆಲ್ಲ ರೆಡಿ ಆಗಿ ಹೇಳು. ಸರ್, ಅವ್ರು ತಂದಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಚೆಕ್ ಮಾಡು. ಎಸ್ ಸರ್. ಅಜಯ್, ಇನ್ನು ಕೇವಲ 6 ಗಂಟೆ ಸಮಯ ಇದೆ, ಅಷ್ಟರೊಳಗೆ ದೇವರಾಜ್ ಡಿಮಾಂಡ್ಸ್ ರೆಡಿ ಮಾಡಬೇಕಾಗಿದೆ. ಅವನು ರಾತ್ರಿಗೋಸ್ಕರ ಕಾಯ್ತಾ ಇದ್ದಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವ್ನು ಟೆರೆಸ್ ಮೇಲೆ ಬರೋದಕ್ಕೆ ಯಾವ ದಾರಿ ಕಂಡಿಡ್ದಿದ್ದಾನೋ ಆ ದಾರಿ ಯಾವುದಂತ ಮೊದಲು ನಾನು ಕಂಡುಹಿಡಬೇಕು. ಎಸ್, ಅವ್ರು ಎಷ್ಟೊತ್ತು ನೀನು ಅಲ್ಲೇ ನಿಂತ್ಕೊಂಡಿದ್ದೀಯ ಅಂತ ತಿಳ್ಕೊಂಡಿದ್ದಾರೋ ಅಷ್ಟೇ ಸಮಯ ನಿನಗಿರೋದು. ದಟ್ಸ್ ವೈ ಐ ಥಿಂಕ್ ಯು ಮಸ್ಟ್ ಗೆಟ್ ಇನ್ ಸೈಡ್ ದ ಬಿಲ್ಡಿಂಗ್ ನೌ ಇಟ್ ಸೆಲ್ಫ್. ಏಯ್ ನಿಂತ್ಕೊಳ್ಳೋ, ಒಳಗಡೆ ಯಾರು ಬಿಡಲ್ಲ. ಒಂದ್ಸಲ ಗೊತ್ತಲ್ಲ ಸರ್, ನೀವು ಹೋಟೆಲ್ ಕಸ್ಟಮರ್, ನಾನು ಒಳಗೆ ಹೋಗಲೇಬೇಕು. ಒಂದ್ಸಲ ಗೊತ್ತಲ್ಲ ನಿನ್ಗೆ ಸರ್. ನಾನು ಸರ್, ನಾನು ಸರ್, ನನ್ನ ಮಾತು ಕೇಳಿ ಸರ್, ನಾನು ಸುಮ್ಮನೆ ಕಾಪಾಡ್ಬೇಕು ಸರ್, ಪ್ಲೀಸ್ ಸರ್, ನಾನು ಒಳಗೆ ಹೋಗ್ಬೇಕು ಸರ್. ಸರ್, ನನ್ನ ಮಾತು ಕೇಳಿ ಸರ್, ನನ್ನ ನಂಬಿ ಸರ್, ಪ್ಲೀಸ್ ಸರ್, ಸರ್ ಸರ್ ನನ್ನ ಮಾತು ಕೇಳಿ ಸರ್ 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 ಪ್ಲೀಸ್ ಓಪನ್ ದ ಡೋರ್ ಸರ್, ಪ್ಲೀಸ್ ಸರ್. ಅಜಯ್, ಯು ಕೀಪ್ ದಿಸ್, ನಾನು CMA ಕಾಂಟ್ಯಾಕ್ಟ್ ಮಾಡ್ತೇನೆ. ಸರ್, ಈ ಬಿಲ್ಡಿಂಗ್ ಆರ್ಕಿಟೆಕ್ಟ್ ಇಂಜಿನಿಯರ್ ಬಂದಿದ್ದಾರೆ, ಮೇಲ್ಗಡೆ ನಿಮಗೋಸ್ಕರ ಕಾಯ್ತಿದ್ದಾರೆ. Matthews, personally I feel that one can get into the north block bypassing the staircase and trying through the duct. I think that is the only way. Well, let's see what they would prefer doing. Let's see. Hello. Hello, I'm Matthews. Hello. Mr. Ravi. Hi. ಎಸ್ ಸರ್, ಈಸ್ ವೆರಿ ರೂತ್ಲೆಸ್ ಸರ್. ಅವನಾಗಲೇ ಮೇಲಿನ ಕೆಳಕ್ಕೆ ಒಬ್ಬರನ್ನು ನಿರ್ದಯವಾಗಿ ಬಿಸಾಕಿದ್ದಾನೆ ಸರ್. ಅದಕ್ಕೆ ಅವನಿಗೆ ಸಂಶಯ ಬರಬಾರ್ದು. ಅಟ್ ದ ಸೇಮ್ ಟೈಮ್ ಅವನು ಹೇಳಿದ ಹಾಗೆ ನಾವು ಕೇಳ್ತಾ ಇದ್ದೀವಿ ಅನ್ನೋ ಭಾವನೆ ಅವನಿಗೆ ಬರಬೇಕು. ಅದಕ್ಕೆ ಒಂದು ಹೆಲಿಕಾಪ್ಟರ್ ಮೇಲೆ ಹಾರಾಡ್ತಾ ಇದ್ದರೆ. ಎಸ್ ಸರ್, ಮೈ ರಿಸ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸರ್. ಪ್ಲೀಸ್ ಸರ್, ಥ್ಯಾಂಕ್ ಯು ಸರ್. ಸೆಂಟ್ರಲ್ ಪಾರ್ಕ್ನಿಂದ ನಾರ್ತ್ ಬ್ಲಾಕ್ಗೆ ಹೋಗೋದಕ್ಕೆ ಯಾವುದೂ ದಾರಿ ಇಲ್ಲ. ಅವೆರಡು ಬೇರೆ ಬೇರೆ ಬ್ಲಾಕ್ಗಳು. ಆದರೆ 3rd floorನಲ್ಲಿ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಇದೆ, ಅದ್ರ ಮೂಲಕ ನಾರ್ತ್ ಬ್ಲಾಕಿನ ಕಿಟಕಿ ಓಪನ್ ಮಾಡಿ ಆ ಫ್ಲೋರ್ಗೆ ಹೋಗ್ಬೋದು. ಈ ನಾರ್ತ್ ಬ್ಲಾಕ್ ಟೆರೆಸ್ ಬರೋಕ್ಕೆ ಎಷ್ಟು ಓಪನಿಂಗ್ ಇದೆ? ಒಟ್ಟು 5 openings ಇವೆ. ಸ್ಟೇರ್ ಕೇಸ್ಗೆ ಹೋಗೋದಕ್ಕೆ 2 ಬಾಗಿಲುಗಳು, ಲಿಫ್ಟ್ ಚೇಂಬರ್ಗೆ ಹೋಗೋದಕ್ಕೆ 2 ಚಿಕ್ಕ ಬಾಗಿಲುಗಳು, ಒಂದು AC ಡಕ್ಟ್ ಓಪನಿಂಗ್ ಇದೆ. AC ಡಕ್ಟ್ ಓಪನಿಂಗ್ ಒಂದು.
ರೇರ್ ಬ್ಲಾಕ್ 10 ಲಿಫ್ಟ್ ಕನೆಕ್ಷನ್ ಕೊಡಿ. ಹಲೋ, ನಾನು ಕಮಾಂಡ್ ಅಜಯ್ ಮಾತಾಡ್ತಾ ಇರೋದು. ಡೋಂಟ್ ವರಿ, ಆದಷ್ಟು ಬೇಗ. ಅಂದಾಗ ನಿನ್ನ ಹೆಸರು ಏನಿದೆ? ನನ್ನ ಹೆಸರು ಮಹೇಶ್ ಅಂತ ಸರ್. ನನ್ನ ಫ್ರೆಂಡ್ ಹೆಸರು ನಿರ್ಮಲ ಅಂತ. ಮಹೇಶ್, ನಿನ್ನ ರಿಸೀವರ್ನ ಗುಂಡನ ಕೊಡೋಕ್ಕಾಗತ್ತಾ? ಸರ್, ಕೇಬಲ್ ಚಿಕ್ಕದಿದೆ, ಮೇಲ್ಗಡೆ ಗ್ರಿಲ್ಸ್ ಬೇರೆ ಹಾಕಿದ್ದಾರೆ, ಕೊಡೋಕ್ಕಾಗಲ್ಲ ಸರ್. ಲಿಫ್ಟ್ ಕೇಬಲ್ ಇಟ್ಕೊಂಡು 9th ಫ್ಲೋರ್ಗೆ ಹೋಗಿ, ಹೇಗಾದರೂ ಮಾಡಿ ಎ ಸಿ ಡಕ್ ಮೂಲಕ ಬ್ಯಾಂಕ್ ಒಳಗಡೆ ಯಾರಿದ್ದಾರೆ, ಏನು ನಡೀತಾ ಇದೆ ಅಂತ ಗುಂಡಣ್ಣ ನೋಡಕ್ ಸಾಧ್ಯನಾ ಕೇಳು. ರೀ ಗುಂಡಣ್ಣ, ಪೊಲೀಸ್ ಕಮಾಂಡೋ ಹೇಳ್ತಾರೆ ಕೇಬಲ್ ಇಟ್ಕೊಂಡು ಹೇಗಾದ್ರೂ 9th ಫ್ಲೋರ್ಗೆ ಹೋಗಿ ಅಲ್ಲಿ ಯಾರ್ಯಾರಿದ್ದಾರೆ, ಏನೇನ್ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರ್ಬೇಕಂತೆ. ಹೇಗೋ ಕಷ್ಟಪಟ್ಟು ಎಲ್ಲೋ ಟೂರ್ಕೊಂಡು ಮೇಲ್ ಹೋಗ್ಬಹುದು, ಆದ್ರೆ ಅವ್ರ ಕೈಲಿ ಬಂದೂಕ್ ಇವೆ. ಕಣ್ಣಿಗೆ ಬಿಟ್ರೆ ಮೇಲೂ ಹೋಗಲ್ಲ, ಕೆಳಗೂ ಬರಲ್ಲ. ಏನ್ ಮಾಡೋದು? ಈ ಅವಕಾಶ ಉಪಯೋಗಿಸ್ಕೊಂಡು ಏನಾದರೂ ಸಾಧಿಸ್ಬೇಕು. ಮೇಲ್ ಹೋಗಿ ಬರ್ತೀನಿ ಅಂತ ಹೇಳು. ನಾನು ಜೀವಂತವಾಗಿ ಕೆಳಗೆ ಬಂದರೆ ಎಲ್ಲರೂ ಪಾರಾದ್ರೆ ಈ ಸಾಹಸಿ ಗುಂಡಣ್ಣ ಈ ರೀತಿ ಕಮಾಂಡೋ ಕಾರ್ಯದಲ್ಲಿ ನೆರವಾದ್ರು ಅಂತ ಪೇಪರಲ್ಲಿ ಹಾಕ್ಸಕ್ ಹೇಳೋರಿಗೆ. ಓಕೆ, ಹುಷಾರಾಗಿ ಹೋಗಿ ಬರೋಕ್ಕೆ ಹೇಳು. ಇಲ್ಲಿ ಇನ್ಸ್ಪೆಕ್ಟರ್ ಅರ್ಜುನ್ ಅಂತ ಇರ್ತಾರೆ, ಅಲ್ಲಿ ಇನ್ಫಾರ್ಮೇಶನ್ ಅವ್ರಿಗೆ ಕೊಡೋದಕ್ಕೆ ಹೇಳು. ಓಕೆ, ಐ ವಿಲ್ ಟಾಕ್ ಟು ಯು ಲೇಟರ್. ನೀವು ಇಲ್ಲೇ ಇದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಸರ್. ನಾನು ಚಾನೆಲ್ 3 ವಾಕಿ ಟಾಕಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಎಸ್ ಸರ್. ಬಾಯ್ಸ್, ನೌ ಇಟ್ ಇಸ್ ಟೈಮ್ ಫಾರ್ ಆಕ್ಷನ್. ಟ್ರೂಪ್ ಎ, ಸೆಂಟ್ರಲ್ ಪಾರ್ಕ್ ಟೆರೆಸ್ ಮೇಲೆ ಪೊಸಿಷನ್ ತಗೊಳ್ಳಿ. ಟ್ರೂಪ್ ಬಿ, ನನ್ನ ಜೊತೆ 4th ಫ್ಲೋರ್ ಬ್ರಿಡ್ಜ್ ಹತ್ರ ಪೊಸಿಷನ್ ತಗೊಳ್ಳಿ. ಟ್ರೂಪ್ ಸಿ, ನಾರ್ತ್ ಬ್ಲಾಕ್ ಲಿಫ್ಟ್ ಎಂಟ್ರೆನ್ಸ್ ಹತ್ರ ಪೊಸಿಷನ್ ತಗೊಳ್ಳಿ. ಅಂಡ್ ವೇಟ್ ಫಾರ್ ಮೈ ಆರ್ಡರ್. ಡೋಂಟ್ ಯೂಸ್ ಯುವರ್ ಗನ್ಸ್, ಯೂಸ್ ಯುವರ್ ಸ್ಕಿಲ್. ದ ಎಂಟೈರ್ ಆಪರೇಷನ್ ಶುಡ್ ಬಿ ಅನ್ ಅನ್ಆರ್ಮ್ಡ್ ಕಾಂಬ್ಯಾಟ್. ಅವಶ್ಯಕತೆ ಇದ್ದಾಗ ಮಾತ್ರ ಶೂಟ್ ಮಾಡಿ. ಆದಷ್ಟು ಅವ್ರನ್ನ ಸೆರೆ ಹಿಡಿ ಪ್ರಯತ್ನ ಪಡಿ. ಒಂದು ಮಾತು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಟೆರರಿಸ್ಟ್ ಹ್ಯಾವ್ ಬಿನ್ ಟ್ರೈಂಗ್ ಟು ಯೂಸ್ ದೇರ್ ವೆಪನ್ಸ್ ಅಂಡ್ ದೇ ಆಲ್ ಹ್ಯಾವ್ ವೆಪನ್ಸ್. ನನಗೆ ಗೊತ್ತಿರೋ ಪ್ರಕಾರ ಕೆಲವರು ಟೆರರಿಸ್ಟ್ 9th ಫ್ಲೋರ್ ಇರೋ ಬ್ಯಾಂಕ್ನಲ್ಲಿದ್ದಾರೆ, ಇನ್ನು ಕೆಲವರು ನಾರ್ತ್ ಬ್ಲಾಕ್ ಟೆರೆಸ್ ಮೇಲಿದ್ದಾರೆ, ಇನ್ನು ಕೆಲವರು ಫಸ್ಟ್ ಫ್ಲೋರ್ನಲ್ಲಿರೋ ಸ್ಟೇರ್ ಕೇಸ್ ಮೇಲಿದ್ದಾರೆ. ನೌ ಗೆಟ್ ರೆಡಿ ಬಾಯ್ಸ್, ಐ ವಿಶ್ ಯು ಆಲ್ ದ ಬೆಸ್ಟ್. ಸ್ಕ್ರಾಂಬಲ್. ಓಕೆ, ಮೂವ್. ಪಾರಾಗೋಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನದು? ನಿಮ್ಗೆ ಕರೆನ್ಸಿ ಚೆಸ್ಟ್ನ ಡೋರ್ ಕ್ಲೋಸ್ ಮಾಡೋಕ್ಕಾಗುತ್ತಾ? ಮಾಡ್ಬೋದು. ನಾನು ಹೇಗಾದ್ರೂ ಮಾಡಿ 4 ಜನರನ್ನ ಕರೆನ್ಸಿ ಚೆಸ್ಟ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಯಾರಾದರೂ ಆ ಕಿಟಕಿ ಹತ್ರ ನಿಂತಿರೋ ಇಬ್ಬರ ಮೇಲೆ ಬಿದ್ದು ಅವ್ರ ಗನ್ಗಳನ್ನ ಕಿತ್ಕೋಬೇಕು. ಅದಷ್ಟು ಸುಲಭ ಅಲ್ಲ. ಅವ್ರಿಗೇನಾದರೂ ಸುಳಿವು ಸಿಕ್ಕಿದ್ರೆ
ನಮ್ಮೆಲ್ಲರೂ ಹೆಣ ಬಿದ್ದಾಗೆ ಯಾವ್ದಕ್ಕೂ ಟ್ರೈ ಮಾಡೋಣ. ಹೀಗೆ ಇದ್ರೆ ಅವರು ಪಾರಾಗೋದಕ್ಕೆ ನಮ್ಮನ್ನು ಸಾಯಿಸಲೂಬಹುದು. ನೀನು ಹೇಳುತ್ತೇನೆ ಸರಿ, ಆದರೆ ಇದೆಲ್ಲ ಒಂದೇ ಸಮಯದಲ್ಲಿ ಆಗ್ಬೇಕಲ್ಲ. ಸ್ಕ್ವಾಡ್, ನೀವಿಲ್ಲೇ ಇರಿ, ನಾಲ್ಕು ಜನ ಸ್ಟೇರ್ ಕೇಸ್ ಕಡೆ ಹೋಗಿ, ನೀವಿಬ್ರು ನನ್ನ ಜೊತೆ ಬನ್ನಿ. ಗಾಬರಿ ಆಗ್ಬಿಡಿ, ನಾವು ಪೊಲೀಸ್ ಕಮಾಂಡೋಸ್. ಡಾಕ್ಟರ್ ಚೆಕಪ್ಗೆ ಅಂತ ನಮ್ಮ ಸೊಸೆನ ಇಲ್ಲಿ ಕರ್ಕೊಂಡು ಬಂದ್ವಿ. ಡಾಕ್ಟ್ರನ್ ಕಾಯ್ತಾ ಇದ್ವಿ, ಅಷ್ಟರಲ್ಲಿ ಸೈರನ್ ಕೂಗಕ್ಕೆ ಶುರು ಆಯ್ತು. ಗಾಬರಿಯಾಗಿ ಆಚೆ ಬಂದು ನೋಡಿದಾಗ ಯಾರೋ ಇಬ್ರು ಕೇಡಿಗಳು ಮಿಷಿನ್ ಗನ್ ಹಿಡ್ಕೊಂಡು ಈ ಕಡೆನೆ ಓಡ್ ಬರ್ತಾ ಇದ್ರು ಸರ್. ನಾವೆಲ್ಲರೂ ಒಳಗಡೆ ಸೇರ್ಕೊಂಡ್ವಿ. ಆ ಕೇಡಿಗಳು ಹೊರಗಡೆಯಿಂದ ಬಾಗಿಲು ಲಾಕ್ ಮಾಡ್ಕೊಂಡ್ರು. ಈ ಗಾಬರಿಯಲ್ಲಿ ನನ್ನ ಸೊಸೆಗೆ ಹೆರಿಗೆ ನೋವು ಜಾಸ್ತಿ ಆಗ್ಬಿಟ್ಟಿದೆ. ಈಗ ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇದ್ದಾಳೆ. ಈ ಕ್ಷಣ ಅವಳನ್ನ ಆಸ್ಪತ್ರೆಗೆ ಸೇರಿಸ್ಬೇಕು ಸರ್. ಸದ್ಯದ ಪರಿಸ್ಥಿತಿ ನಿಮ್ಗೆ ಕೆಳಗಡೆ ಹೋಗಕ್ಕಾಗಲ್ಲ, ಯೋಚನೆ ಮಾಡ್ಬಿಡಿ. ಐ ಟ್ರೈ ಟು ಡೂ ಮೈ ಬೆಸ್ಟ್. ನೀವು ಈ ಕಡೆ ಬನ್ನಿ. ಕಮಾಂಡೋ ಅಜಯ್ ಕಾಲಿಂಗ್ ಕಮಿಷನರ್, ಓವಾ. ಐ ರಿಪೀಟ್, ಕಮಾಂಡೋ ಅಜಯ್ ಕಾಲಿಂಗ್ ಕಮಿಷನರ್, ಓವಾ. ಕ್ಯಾರಿ ಆನ್ ಸುಭಾಷ್, ದಿಸ್ ಅನ್ ಎಮರ್ಜೆನ್ಸಿ, ಎಕ್ಸ್ಪ್ಲೇನ್ ಮಾಡಕ್ ಟೈಮ್ ಇಲ್ಲ. ಅರ್ಜೆಂಟ್ ಆಗಿ ಯಾರಾದ್ರೂ ಒಬ್ಬ ಡಾಕ್ಟರ್ನ ಇಮಿಡಿಯೇಟ್ ನನ್ನ ಕಾಂಟ್ಯಾಕ್ಟ್ ಮಾಡ್ಸು. ಹರಿಯ ಒಂದೇ ನಿಮಿಷ, ಇಲ್ಲೇ ಹೊರಗಡೆ ಇದ್ದಾರೆ. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಪ್ರಕಾಶ್, ನೀವು ಪ್ಯಾಸೇಜ್ನ ಗಾರ್ಡ್ ಮಾಡಿ. ಎಸ್ ಸರ್. ಸುರೇಶ್, ಯು ಬಿ ವಿತ್ ಮೀ. ಓಕೆ ಸರ್. ಡಾಕ್ಟರ್. ಎಸ್ ಸರ್. ದೇರ್ ಇಸ್ ಅ ಪ್ರಾಬ್ಲಮ್. ವಾಟ್ಸ್ ದ ಮ್ಯಾಟರ್? ಏನಮ್ಮ ನಿಮ್ಮ ಹೆಸರು? ಶಾಂತಿ. ಎಷ್ಟು ಏಳು ತಿಂಗಳು ಮುಗಿತಾ ಇದೆ. ಹೆದರ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಕಮಾಂಡೋ ಅಜಯ್ ಹಿಯ. ಅಜಯ್, ಡಾಕ್ಟರ್ ಇಸ್ ಹಿಯ, ಮಾತಾಡು. ಪ್ರೆಸ್ ಮಾಡಿ. ಅಜಯ್, ನಾನು ಡಾಕ್ಟರ್ ನಾಗರಾಜನ್ ಮಾತಾಡ್ತಾ ಇರೋದು. ಡಾಕ್ಟರ್, ನಾನೀಗ ನಿಮ್ಮ ಕ್ಲಿನಿಕಲ್ಲೇ ಇದ್ದೀನಿ. ಇಲ್ಲಿ ನಿಮ್ಮ ಪೇಷಂಟ್ ಶಾಂತಿ ಅವ್ರಿಗೆ ಪ್ರಿಮೆಚರ್ ಡೆಲಿವರಿ ಆಗ್ತಾ ಇದೆ. ಶಿ ಈಸ್ ಸಿಂಕಿಂಗ್ ಅಂಡ್ ಬ್ಲೀಡಿಂಗ್. ಡಾಕ್ಟರ್, ಡೆಲಿವರಿ ಬಗ್ಗೆ ನನಗೆ ಸ್ವಲ್ಪ ವಿಷಯ ಗೊತ್ತು. ನೀವು ವಾಕಿ ಟಾಕಿನ ನನಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರೆ ಈ ಜೀವನ ಉಳಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ವಿಲ್ ಟ್ರೈ ಅವರ್ ಬೆಸ್ಟ್. ಗೆಟ್ ರೆಡಿ, ಅಲ್ಲಿರೋ ನನ್ನ ಅಸಿಸ್ಟೆಂಟ್ ನ ಹೆಲ್ಪ್ ತೋಳಿ. ಮೊದಲು ಶೆಲ್ಫ್ ಅಲ್ಲಿ ಇರೋ ಗ್ಲೋವ್ಸ್ ಹಾಕೊಳ್ಳಿ. ಓಕೆ. ಅದಕ್ಕೆ ಆಯಿಲ್ ಹಚ್ಚಿಕೊಳ್ಳಿ. ಓಕೆ ಡಾಕ್ಟರ್, ನೀವು ವಾಕಿ ಟಾಕಿನಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗಿ, ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ಕ್ಯಾರಿ ಆನ್.
ಏನಪ್ಪ ನಿನ್ ಹೆಸರು? ಅಜಯ್. ಈ ಮಗುಗೆ ನಿನ್ನ ಹೆಸರೇ ಇಡೋಣ ಅಂತ ಇದೀವಪ್ಪ. ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ನನ್ ದೊಬ್ಬಳ್ದೆ ಅಲ್ಲಪ್ಪ, ಎಲ್ಲಾ ತಾಯಿಂದಿರ ಆಶೀರ್ವಾದನೂ ನಿನಗಿದ್ದೇ ಇರುತ್ತೆ. Fourth floor, take position, wait for my order. Yes sir. Move. Troupe, follow me. Inspector, ambulance aur help kalsi. Yes sir. Commissioner here. Subhash, north block entrance na ಕ್ಲಿಯರ್ ಮಾಡಿದ್ದೀನಿ. ಅಪ್ ಟು ಫೋರ್ತ್ ಫ್ಲೋರ್ ಇಟ್ ಈಸ್ ಅಂಡರ್ ಅವರ್ ಕಂಟ್ರೋಲ್. ವೆರಿ ಗುಡ್ ಅಜಯ್, ಗುಡ್ ಲಕ್, ಕೀಪ್ ಇನ್ ಟಚ್, ರಿಪೋರ್ಟ್ ಪ್ರೋಗ್ರೆಸ್. ಸುಭಾಷ್, ಇನ್ ಎನ್ ಎಮರ್ಜೆನ್ಸಿ ಐ ವಿಲ್ ಗಿವ್ ಯು ಎ ಕೋಡೆಡ್ ಸಿಗ್ನಲ್. ಗಾಡ್ ಬ್ಲೆಸ್. ಅಂಡ್ ಯು ನೋ ವಾಟ್ ಟು ಡೂ. ಯೆಸ್, ಐ ನೋ. ಏನ್ ಓಡಾಡ್ತಾ ಇದ್ಯಾ? ನಾನು ನಿಮ್ ಬಾಸ್ ಹತ್ರ ಮಾತಾಡ್ಬೇಕು. ಬಾಯಿ ಮುಚ್ಕೊಂಡು ತೆಪ್ಪ ಕೂತ್ಕೋ. ನಾನ್ ಮಾತಾಡ್ಲೇಬೇಕು ನಿಮ್ ಒಳ್ಳೇದಕ್ಕೆ. ನಾನು ನಿಮಗ್ ಸಹಾಯ ಮಾಡ್ಬೇಕು ಅಂತಿದ್ದೀನಿ. ಇದೆಲ್ಲ ನಡೆಯಲ್ಲ. ಏನದು? ನೀವು ಪಾರಾಗೋಕೆ ಇನ್ನೂ ಒಂದ್ ದಾರಿ ಇದೆ. ಅಂಡ್ ಇಟ್ ಇಸ್ ಸೇಫ್ ಆಲ್ಸೋ. ನನ್ ಜೊತೆ ತಮಾಷೆ, ಪರಿಣಾಮ ಗೊತ್ತಿಲ್ಲ ಅಲ್ಲ. ನಾ ತಮಾಷೆ ಮಾಡ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನಮ್ಗೇನು ತೊಂದರೆ ಮಾಡಲ್ಲ ಅಂದ್ರೆ ನಾ ನಿಮ್ಗ ದಾರಿ ತೋರಿಸ್ಬಲ್ಲೆ. ಸುಮ್ನೆ ಹೋಗ್ ಕೂತ್ಕೋ. ನನ್ಗೆ ಈ ಬ್ಯಾಂಕ್ಗಿಂತ ನನ್ ಜೀವನನೇ ಮುಖ್ಯ. ನಿಮ್ ಮೇಲೆ ನನಗ್ ವಿಶ್ವಾಸ ಇದೆ. ನಿಮಗ್ ಸಹಾಯ ಮಾಡಿದ್ರೆ ನಾನ್ ಬದುಕ್ಬೋದು. ದಯವಿಟ್ಟು ನನ್ನ ನಂಬಿ. ನಿನ್ ಕೆಲ್ಸ ಕೊಟ್ಟ ಬ್ಯಾಂಕ್ಗೆ ನಿನ್ ನಿಷ್ಠೆಯಿಂದ ಇಲ್ಲ. ಸರಿ, ಏನದು? ಈ ಕರೆನ್ಸಿ ಚೆಸ್ಟ್ ಒಳಗಡೆ ಇರೋ ಸೇಫ್ ವೋಲ್ಟ್ ಕೆಳಗಡೆ ಕೇಬಲ್ ಟರ್ಮಿನಲ್ಸ್ ಇದೆ.
ಅದು ಕೆಳಗಡೆ ಫ್ಲೋರ್ನಿಂದ ಬಂದಿದ್ದು. ಕೆಳಗಡೆ ಫ್ಲೋರ್ನಲ್ಲಿ ನಮ್ಮ ಬ್ಯಾಂಕ್ನ ಸ್ಟೋರ್ ರೂಮ್ಸ್ ಇವೆ. ಈ ಸೇಫ್ ವಾಲ್ಟ್ನ ಜರುಗಿಸಿದ್ರೆ ಒಬ್ಬ ಮನುಷ್ಯ ಕೆಳಗಡೆ ಫ್ಲೋರ್ಗೆ ಹೋಗುವಷ್ಟು ಓಪನಿಂಗ್ ಸಿಗುತ್ತೆ. ನೀವು ಒಬ್ಬೊಬ್ಬರಾಗಿ ಕೆಳಗಡೆ ಹೋಗ್ಬೋದು, ಅಲ್ಲಿಂದ ಎಮರ್ಜೆನ್ಸಿ ಸ್ಟೇರ್ಕೇಸ್ ಮುಖಾಂತರ ಟೆರೆಸ್ಗೂ ಹೋಗ್ಬೋದು, ಅಥವಾ ಕೆಳಗಡೆ ಫ್ಲೋರ್ ಬಾತ್ರೂಮ್ನಿಂದ ಒಂದು ದೊಡ್ಡ ಡ್ರೈನೇಜ್ ಪೈಪು ಬೇಸ್ಮೆಂಟ್ವರೆಗೂ ಹೋಗುತ್ತೆ. ಅದು ಹಾಗೆ ಮುಂದೆ ಈ ಬಿಲ್ಡಿಂಗ್ನ ಆಚೆ ಹೋಗಿ ಮೇನ್ ಡ್ರೈನೇಜ್ ಸೇರುತ್ತೆ. ಮುಂದೆ ಅಲ್ಲಿಂದ ನೀವು ಹೇಗಾದರೂ ಪಾರಾಗಬಹುದು. ಮೇನ್ ಡ್ರೈನೇಜ್ ಸೇರೋವರೆಗೂ ನಿಮಗೆ ಪೂರ್ಣ ರಕ್ಷಣೆ ಇರುತ್ತೆ, ಯಾರ ಕಣ್ಗೂ ಕಾಣಲ್ಲ. ನೀನ್ ಹೇಳೋದೇನು ಅಂದ್ರೆ, ನಾವು ಕೆಳಗಡೆ ಹೋಗಿ ಪೊಲೀಸ್ನವ್ರ ಕಡೆಯಿಂದ ಗುಂಡು ಹೊಡೆಸ್ಕೊಂಡು ಸಾಯ್ಬೇಕು ಅಲ್ವಾ? ನಾನು ನಿಜವಾಗ್ಲೂ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಮಿಸ್ಟರ್ ದೇವ್, ಇಟ್ಸ್ ಅ ಫ್ಯಾಕ್ಟ್. ಇದ್ರಲ್ಲಿ ಏನಾದ್ರೂ ಮೋಸ ಆದ್ರೆ ನಾನು ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನ ಸಾವು ಖಂಡಿತ. ನಂಬಿಕೆ ಇಲ್ಲದೆ ಇದ್ರೆ ನನ್ನ ಜೊತೆ ಬನ್ನಿ. ಕೂತ್ಕೋ. ಏನ್ ವಿಷಯ ದೇವ್? ದುರ್ಗಾ, ನಾವು ಪಾರೋಗೋಕೆ ಇನ್ನೊಂದು ದಾರಿ ಇದೆ. ಹಾಗೇನಾದ್ರೂ ಅವ್ರು ಕನ್ವಿನ್ಸ್ ಆದ್ರೆ ನಾನು ಕರೆನ್ಸಿ ಚೆಸ್ಟ್ ಒಳಗಡೆ ಹೋಗಿ ಹೇಗಾದ್ರೂ ಉಪಾಯ ಮಾಡಿ ಹೊರಗಡೆ ಬರ್ತೀನಿ. ಆಗ ಅಸಿಸ್ಟೆಂಟ್ ಮ್ಯಾನೇಜರು ಚೆಸ್ಟ್ನ ಡೋರ್ ಕ್ಲೋಸ್ ಮಾಡ್ಲಿ. ಅಷ್ಟರಲ್ಲಿ ಮೂರು ಗುಂಪಾಗಿ ಅಲ್ಲಿ ನಿಂತಿಯಾರಲ್ಲ ಅವರಿಬ್ರು, ಮತ್ತೆ ಇಲ್ಲಿ ಓಡಾಡ್ತೀಯಾರಲ್ಲ ಅವರಿಬ್ರ ಮೇಲೆ ಅಟ್ಯಾಕ್ ಮಾಡಬೇಕು. ಒಂದ್ ವೇಳೆ ನಾನೇನಾದ್ರೂ ಒಳಗಡೆ ಸ್ಟಕ್ ಆದ್ರೆ ಅಸಿಸ್ಟೆಂಟ್ ಮ್ಯಾನೇಜರು ಡೋರ್ ಕ್ಲೋಸ್ ಮಾಡ್ಲಿ, ಐ ಮೇ ಲೂಸ್ ಮೈ ಲೈಫ್. ಆದ್ರೆ ನೀವೆಲ್ಲ ಪಾರಾಗೋದಕ್ಕೆ ಒಂದು ಒಳ್ಳೆ ಅವಕಾಶ ಆಗ್ಬೋದು. ನೀನ್ ನಮ್ ಜೊತೆ ಬಾ, ಇವರಲ್ಲೊಂದ್ ಐದಾರು ಜನ ನಮ್ ಜೊತೆ ಬರ್ಲಿ. ನನಗನ್ಸುತ್ತೆ ಇವರೆಲ್ಲ ಬರೋ ಅವಶ್ಯಕತೆ ಇಲ್ಲ. ಡೂ ಆಸ್ ಐ ಸೇ. ಎಲ್ರೂ ನಿಧಾನವಾಗಿ ಕರೆನ್ಸಿ ಚೆಸ್ಟ್ನ ಎಡಗಡೆ ಎಕ್ಸರ್ಸಿ. ಕಮಾನ್. ಮ್ಯಾನೇಜರ್ ಚೇಂಬರ್ನಲ್ಲಿ ಚೆಸ್ನ ಡ್ರಾಯಿಂಗ್ಸ್ ಇವೆ, ತಗೊಂಬರ್ತೀನಿ. ಬೇಗ, ನೋ ಟ್ರಿಕ್ಸ್. Oh!
ರಾಜೇಂದ್ರ, ಇವಳಿಗೆ ಯೌವನ ತುಂಬಿ ತುಳುಕ್ತಾ ಇದೆ, ಸ್ವಲ್ಪ ಖಾಲಿ ಮಾಡು. ದೇವ್, ಈ ಡಕ್ಟೊಳಗಡೆ ಯಾರು ಮೂವ್ ಮಾಡ್ದಾಗಿದೆ? ಯಾವುದಕ್ಕೂ ನೀನು ಒಂದ್ಸಲ ಚೆಕ್ ಮಾಡು. ಎಸ್. ಜೊತೆಲೇ ಬಾಳ್ತೀನಿ. ಕಮಾಂಡೋ ಅಜಯ್ ಟು ಇನ್ಸ್ಪೆಕ್ಟರ್ ಅರ್ಜುನ್. ಕಮಾಂಡೋ ಅಜಯ್ ಕಾಲಿಂಗ್ ಇನ್ಸ್ಪೆಕ್ಟರ್ ಅರ್ಜುನ್. ಓವರ್. ಅರ್ಜುನ್ ಆನ್ಲೈನ್. ಕ್ಯಾರಿ ಆನ್ ಸರ್. ಗುಂಡಣ್ಣ ಬನ್ನ. ಬಂದಿದ್ದಾನೆ ಸರ್. ಡಕ್ ಮೂಲಕ ನೇರವಾಗಿ ಬ್ಯಾಂಕ್ ಹಾಲ್ ಒಳಗೆ ಹೋಗಿದ್ದಂತೆ ಸರ್. ಅಲ್ಲಿ ಅವನ ಕಣ್ಗೆ 4 ಜನ ಮೆಷಿನ್ ಗನ್ ಇಟ್ಕೊಂಡಿರೋರು ಕಾಣಿಸಿದ್ರಂತೆ ಸರ್. ಇನ್ನೂ ಸುಮಾರು 40 ಜನ ಇದ್ದಾರೆ ಅಂತ ಹೇಳಿದ ಸರ್. ಗುಂಡಣ್ಣ ಹೋಗಿದ್ದಲ್ಲ ಆ ದಾರಿ, ಆ ದಾರಿನಲ್ಲಿ ಬೇರೆ ಇನ್ವೆಸ್ಟ್ ದಾರಿ ಇದೆ. ಜಸ್ಟ್ ಅ ಮಿನಿಟ್ ಸರ್, ಐ ವಿಲ್ ಆಸ್ಕ್ ಹಿಮ್. ಹಲೋ,
ಮಹೇಶ್, ಗುಂಡಣ್ಣಗೆ ತಾನು ಹೋಗಿದ್ದ ಡಕ್ಗೆ ಬೇರೆ ಎಷ್ಟು ಡಕ್ಗಳು ಜಾನ್ ಆಗುತ್ತೆ ಅಂತ ಕೇಳು. ನೀವು ಹೋಗಿದ್ದ ದಾರಿಗೆ ಬೇರೆ ಎಷ್ಟು ಡಕ್ ಬಂದು ಸೇರ್ತಾವಂತೆ? ಮೂರಂತೆ ಸರ್. ಅಲ್ಲಿ ಮೂರು ಬೇರೆ ಬೇರೆ ಡಕ್ಗಳು ಜಾಯ್ನ್ ಆಗತ್ತಂತೆ ಸರ್. ಗುಂಡಣ್ಣ ಇಣಕ್ ನೋಡ್ತಾ ಇದ್ದಾಗ ಟೆರರಿಸ್ಟ್ ಆಕ್ಟಿವಿಟೀಸ್ ಏನ್ ನಡೀತಾ ಇತ್ತು ಸರ್? ಅವನ ಅಲ್ಲಿ ಇಣಕ್ ನೋಡ್ತಿದ್ದಾಗ ಒಂದು ಹುಡುಗಿ ಮೇಲೆ ಅತ್ಯಾಚಾರ ನಡೀತಿತ್ತಂತೆ. ಉಳಿದವರು ಏನು ಮಾಡಲಾಗದ ಪರಿಸ್ಥಿತಿನಲ್ಲಿ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂತಿದ್ರಂತೆ. ಸರ್ ಗುಂಡಣ್ಣ ಅಲ್ಲೇ ಇರಕ್ಕೆ ಹೇಳಿ, ಮತ್ತೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಓವಾ. You bloody fellow! ಇಲ್ಲಿ ಯಾಕೆ ಬಂದೆ? ನಾನು ನಿಮ್ ಜೊತೆ. Shut up, you idiot! ಇಲ್ಲಿದ್ರೆ ನಿನ್ಗೆ ಅಪಾಯ. ಯಾರು ಬೇಕಾದ್ರೂ ಶೂಟ್ ಮಾಡಿ ನಿನ್ನ ಪ್ರಾಣ ತೆಗಿಬಹುದು. ಕಮ್ ಸರ್. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಸುಮ್ಮನೆ ನನ್ನ ಕಾಪಾಡಲೇಬೇಕು. ನಾನು NCC ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ ಸರ್. Shut up and get out! ಅಯ್ಯೋ, ಹೆಲ್ಪ್ ಹೆಲ್ಪ್! ದಯವಿಟ್ಟು ನಾನು ಏನು ಮಾಡಿಬಿಡಿ, ನನಗೆ ಸಹಾಯ ಮಾಡಿ. ನಾನು ಸಿಕ್ಕಾಕೊಂಡಿದ್ದೀನಿ, ಪ್ಲೀಸ್. ಐ ವಿಲ್ ಸರೆಂಡರ್ ಯು. ಡೋಂಟ್ ಶೂಟ್, ಡೋಂಟ್ ಶೂಟ್. ಸರ್, ನಾನು ಸುಮ್ಮನೆ ಕಾಪಾಡಲೇಬೇಕು, ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸರ್. ಸುಭಾಷ್, ಕಮ್ ಇನ್. ಇಬ್ಬರನ್ನ ಅರೆಸ್ಟ್ ಮಾಡಿ ಕೆಳಗಡೆ ಕಳಿಸ್ಕೊಟ್ಟಿದ್ದೀನಿ. ವೆರಿ ಗುಡ್. ನೀನು ಎಲ್ಲಿದ್ದೀಯಾ? ನಾನೀಗ ಸಿಕ್ಸ್ ಫ್ಲೋರ್ಲ್ಲಿ ಇದ್ದೀನಿ. ಹೆಲಿಕಾಪ್ಟರ್ಗೆ ಅರೇಂಜ್ಮೆಂಟ್ ಆಯ್ತಾ? ಆಗಿದೆ, ಸೇಮ್ ಒಪ್ಕೊಂಡಿದ್ದಾರೆ. 7:30 ಅದು HAL ಹೆಲಿಪ್ಯಾಡ್ ಎಂದು ಹೊರಡುತ್ತೆ. ಹೆಲಿಕಾಪ್ಟರ್ ಹೊರಡೋದಕ್ಕೆ 5 ನಿಮಿಷ ಮುಂಚೆ ನನಗೆ ಸಿಗ್ನಲ್ ಕೊಡು. ಹಾಂ, ಪೈಲಟ್ಗೆ ಟೆರೇಸ್ ಮೇಲಿರೋ AC ಡಕ್ಟ್ ಓಪನಿಂಗಿಂದ ಸಾಧ್ಯವಾದಷ್ಟು ದೂರದಲ್ಲಿ ಲ್ಯಾಂಡ್ ಮಾಡೋಕ್ಕೆ ಮೆಸೇಜ್ ಕೊಡು. ರೈಟ್. ಓವಾ. ಬ್ಯಾಂಕ್ ಒಳಗಡೆ ದೇವರಾಜ್ ಜೊತೆ ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ. ಅವ್ರ ಹತ್ರ ಏನೇನು ವೆಪನ್ಸ್ ಇದೆ? MG5, AK-47, ರಿವಾಲ್ವರ್ಸ್ ಇವೆ. ಎಕ್ಸ್ಪ್ಲೋಸಿವ್ಸ್ ಏನೇನಿದೆ? RDX ಇದೆ. ಟೇಕ್ ದಮ್. ರಾಜೇಂದ್ರ, RDX ಬಾಂಬ್ಸ್ ಫಿಕ್ಸ್ ಮಾಡಿ. ಗುಂಡಣ್ಣ,
ನಾನು ಕಮ್ಯಾಂಡೋ ಅಜಯ್ ಮಾತಾಡ್ತಾ ಇರೋದು. ಹೇಳಿ ಸರ್. ಇಲ್ಲಿಂದ ಟೆರೇಸ್ ಹೋಗೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ? ನೋಡಿ, ನೀವೊಂದು ಕೆಲಸ ಮಾಡಿ, ಹೇಗಾದ್ರೂ ಮಾಡಿ 9th ಫ್ಲೋರ್ಗೆ ಬನ್ನಿ. ಅಲ್ಲಿ ಬ್ಯಾಂಕ್ ಹಿಂದ್ಗಡೆ ಒಂದು ಪ್ಯಾಸೇಜ್ ಇದೆ, ಅಲ್ಲಿಗೆ ನಾನು ಬರ್ತೀನಿ. ಅಲ್ಲಿಂದ ನಿಮಗೆ ಟೆರೇಸ್ಗೆ ಹೋಗೋದಕ್ಕೆ ದಾರಿ ತೋರಿಸ್ತೀನಿ. ಹೆದರ್ಕೋಬೇಡಿ, ನಾನು ಪೊಲೀಸ್ ಕಮಾಂಡೋ. ಇಲ್ಲಿಂದ ಹಿಂದ್ಗಡೆ ಪ್ಯಾಸೇಜ್ ಹೋಗೋಕೆ ದಾರಿ ಇದೆಯಾ? ಸರ್, ಹಿಂದ್ಗಡೆ ಸ್ಟೋರ್ ರೂಮ್ ಇದೆ, ಅಲ್ಲಿಂದ ಹೋಗ್ಬೋದು. ಬನ್ನಿ, ತೋರಿಸ್ತೀನಿ. ಅಜಯ್, ದಿಸ್ ಇಸ್ ದೇವರಾಜ್. ಲುಕ್ ಅಟ್ ಮೀ. ನನಗೆ ಗೊತ್ತಿತ್ತು ನೀನು ನಿನ್ನ ಸಾವನ್ನ ಹುಡ್ಕೊಂಡು ನನ್ನ ಹತ್ರನೇ ಬರ್ತೀಯ ಅಂತ. ಗೆಟ್ ರೆಡಿ ಟು ಡೈ. ದೇವರಾಜ್, ಈ ಕತ್ತಿ ಮೇಲೆ ನಿನ್ನ ಹೆಸರು ಬರ್ದಿದೆ. ನಾನು ಬರ್ತಾ ಇದ್ದೀನಿ. ಯು ವೋಂಟ್ ಬಿ ಅಲೈವ್ ಟು ರೀಚ್ ಮೀ. ನಾನೀಗಾಗಲೇ RDX ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ನಿನ್ನ ಸಾವು ನನ್ನ ಬೆರಳು ತುದಿಯಲ್ಲಿದೆ. ನನ್ನ ಬೆರಳು ರಿಮೋಟ್ನ ಒತ್ತಬೇಕು, ನಿನ್ನ ಜೀವ ಹಾರೋಗ್ಬೇಕು ಅಷ್ಟೇ. ನೀವೆಲ್ಲ ಇಲ್ಲಿರೋದೇ ಒಳ್ಳೇದು. ನಮ್ಮ ಕೆಲಸ ಮುಗಿದ್ಮೇಲೆ ನಮ್ಮ ಕಮಾಂಡರ್ಸ್ ಬಂದು ಹೊರಗಡೆ ಬಾಗಿಲು ತೆಗಿತಾರೆ. ಓಕೆ, ದಾರಿ ಬನ್ನಿ ಸರ್. ದೇವ್, ಎವ್ರಿಥಿಂಗ್ ಈಸ್ ಆಲ್ ರೈಟ್. ನೌ ಹೆಲಿಕಾಪ್ಟರ್ ವಿಲ್ ಕಮ್. ಮೇಕ್ ಇಟ್ ಫಾಸ್ಟ್. ದುರ್ಗಾ, ಅಜಯ್ ಕೆಳಗಡೆ ಫ್ಲೋರ್ ಅಲ್ಲಿ ಇದ್ದಾನೆ. ಐ ಸಿ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಲ್ರೂ ಸರಿಯಾಗಿ ಕೇಳಿ, ಇನ್ನು ಅರ್ಧ ಗಂಟೆಯಲ್ಲಿ ಈ ಬಿಲ್ಡಿಂಗು ಬಾಂಬ್ ಸ್ಫೋಟದಿಂದ ನುಚ್ಚು ನೂರಾಗತ್ತೆ. ಜೀವ ಉಳಿಸ್ಕೊಳ್ಳೋರು ನಮ್ಮ ಜೊತೆ ಆ AC ಡಕ್ನಲ್ಲಿ ಟೆರಸ್ಗೆ ಬರಬೇಕು. ನಮ್ ಜೀವ ಹೋದ್ರೂ ಸರಿ, ನಾವು ನಿಮ್ ಜೊತೆ ಬರಲ್ಲ. ನಾವೆಲ್ಲರೂ ನಿಮ್ ಜೊತೆ ಬರ್ತೀವಿ. ನಾಲ್ಕು ಗುಂಪು ಮಾಡಿ ಒಬ್ಬೊಬ್ರು ಒಂದೊಂದು ಗುಂಪು ಸಮೇತ ಡಕ್ಟೊಳಗಡೆ ಹೋಗ್ಬೇಕು. ಯಾರಾದ್ರೂ ಬರೋದಕ್ಕೆ ಒಪ್ಪದೆ ಹೋದ್ರೆ ಶೂಟ್ ಮಾಡಿ. ದುರ್ಗಾ, ನೀನ್ ಮೊದಲು. ನಿನ್ ಹಿಂದೆ ಇವನು, ಇವನು, ಇವಳು, ಇವನು, ಇವನು. ರಾಜೇಂದ್ರ, ನೀನ್ ನಿನ್ ಗುಂಪನ್ನ. ರಘುವೀರ್, now everybody move. Come on.
ಗುಂಡಣ್ಣ, ನಾನು ಅಜಯ್, ಕಮಾಂಡೋ ಅಜಯ್. ನಿಮ್ ಕೈಯಲ್ಲೂ ಬಂದೂಕ ಇದೆಲ್ಲ, ನೀವು ದರೋಡೆಕೋರು ಅಂತ ದಾರಿಯಲ್ಲಿದೆ. ಬನ್ನಿ ಸರ್, ಈ ಕಡೆ ಬನ್ನಿ ಸರ್. ಇಲ್ಲ ಅಲ್ಲಿ, ಅದು ಟ್ರ್ಯಾಪ್ ಡೋರು, ಅದ್ರ ಮೇಲ್ಗಡೆ ಲಿಫ್ಟ್ ರೂಮ್ ಇದೆ. ಮಿಷಿನ್ ಏನಾದ್ರೂ ಕೆಟ್ಟೋದ್ರೆ ಆ ಡೋರ್ ಓಪನ್ ಮಾಡಿ ಕೆಳಗಿಳಿಸ್ತಾರೆ. Oh, my God.
ಸಾರ್ ಲಿಫ್ಟ್ ಮೆಕ್ಯಾನಿಕ್ ಈಗ ಲಿಫ್ಟ್ ಒಂಬತ್ತನೇ ಫ್ಲೋರ್ ವರೆಗೂ ಕ್ಲಿಯರ್ ಆಗಿದೆ. ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಆರ್ಡರ್ ಮಾಡೋವರೆಗೂ ನೀವು ಯಾರು ಫೈರ್ ಮಾಡ್ಕೊಡ್ದು. ಓಕೆ ಸರ್. Come on. Move.
ನೋಡಿ ಇಲ್ಲೆಲ್ಲೋ ಆರ್ಡಿಎಕ್ಸ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ, ಎಲ್ಲರೂ ಹುಡುಕಿ, ಆದ್ರೆ ಯಾರು ಅದನ್ನ ಕೈಲಿ ಮುಟ್ಬಿಡಿ. ಓಕೆ ಅಂಕಲ್, ಆ ಟೇಬಲ್ ಕೆಳಗಡೆ ಇಬ್ಬರೇನ ಅಂಟಿಸ್ತಿದ್ರು, ನಾ ನೋಡಿದೆ. ಅಂಕಲ್ ಅಲ್ಲಿ
ಸುಭಾಷ್, ಐ ಗಾಟ್ ಹಿಮ್, ಐ ಕಿಲ್ಡ್ ಹಿಮ್. ಸರ್ ಸರ್ ಸರ್, ನನ್ನ ಫೋಟೋ ಸರ್ ಪೇಪರಲ್ಲಿ ಬರಿಬೇಡಿ ಸರ್, ನಾನು ಸರ್ ನಾನು ಗುಂಡಣ್ಣ ಸರ್ ಪೇಪರಲ್ಲಿ.